ಪ್ರೀತಿಯ ಸಹೋದರ ಮತ್ತು ಸಹೋದರರೆ ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ಒಂದಸ್ತ ಈ ಒಂದು ಸಂಜೆ ವೇಳೆಯಲ್ಲಿ ಅವರ ಒಂದು ವಾಕ್ಯ ಕೇಳುವಂತ ಸುಮಧುರವಾದಂತಹ ಅವಕಾಶನ ತಂದೆಯ ದೇವರು ನಮಗೆ ಏರ್ಪಾಟ್ ಮಾಡಿದರೆ ತಂದೆಯ ದೇವರ ನಮ್ಮ ಮಹಿಮೆ ಉಂಟಾಗಲಿ ಪ್ರಿಯ ಸಹೋದರ ಮತ್ತು ಸಹೋದರರೇ ಆಸಕ್ತಿಯಿಂದ ಬಂದಿರುವಂತ ಎಲ್ಲಾ ಸಹೋದರ ಸಹದರಿನೂ ಕೂಡ ತಂದೆಯ ದೇವರ ಆಶೀರ್ವದಿಸ್ಲಿ ಪ್ರಿಯರೇ ನಾವು ಕಳೆದ ವಾರದಿಂದಲೂ ಕೂಡ ಲೈಫ್ ಆಫ್ ಕ್ರೈಸ್ಟ್ ಭಾಗನ ನಾವು ಅಧ್ಯಯನ ಮಾಡ್ತಾ ಬಂದಿದೀವಿ ಭಾಗ ಒಂದು ಆತ್ಮೀಯರೇ ಅದು ಕಂಪ್ಲೀಟ್ ಆಗಿ ಮುಗಿದಿದೆ ಈ ದಿನದಿಂದ ಭಾಗ ಎರಡು ಕ್ರಿಸ್ತನ ಜೀವಿತ ಭಾಗ ಎರಡು ನಾವು ಅದನ್ನ ಪ್ರಾರಂಭ ಮಾಡಿಕೊಂಡು ಹೋಗುವಂತರಾಗಿರೋಣ ಪ್ರಿಯ ಸಹೋದರ ಮತ್ತು ಸೋದರರೇ ನಿಮಗೆ ಕೊಡಲ್ಪಟ್ಟಿರುವಂತಹ ಟೆಕ್ಸ್ಟ್ ಬುಕ್ ನಲ್ಲಿ ಭಾಗ ಎರಡು ಕೂಡ ಇದೆ ಆ ಅದು ಎಲ್ ಬರುತ್ತೆ ಅಂತಂದ್ರೆ ನೀವು ಒಂದು ಅರ್ಧ ಆದ ನಂತರ ನೆಕ್ಸ್ಟ್ ಬರೋದೇ ಭಾಗ ಒಂದ್ ಭಾಗ ಎರಡು ಅದ್ರಲ್ಲಿ ಪೇಜ್ ನಂಬರ್ ಒನ್ ಇಂದ ಆರಂಭ ಆಗುತ್ತೆ ದಯವಿಟ್ಟು ಯಾರ್ಯಾರು ಓದ್ತೀನಿ ನನ್ ಬಳಿ ಟೆಕ್ಸ್ಟ್ ಬುಕ್ ಇದೆ ಅಂತ ಹೇಳುವಂತ ಪ್ರಿಯ ಸಹೋದರ ಸಹೋದರಿಯರು ಹ್ಯಾಂಡ್ ರೈಸ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ ಸೊ ಅದರಿಂದ ಓದೋದಕ್ಕೆ ಅವಕಾಶ ಕೊಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಈಗ ಭಾಗ ಬ್ರದರ್ ಸಾರಿ ಟು ಇಂಟ್ರಾಕ್ಟ್ ಇಂಗ್ಲಿಷ್ ನನ್ನ ಬುಕ್ ಇದೆ

ಥ್ಯಾಂಕ್ ಯು ಇಟ್ಸ್ ಓಕೆ ಪ್ರಿಯಾ ಸಹೋದರ ಮತ್ತು ಸಹೋದರಿಯರೇ ನಾವು ಈ ಒಂದು ಅಧ್ಯಯನ ನಾವು ಪ್ರಾರಂಭ ಮಾಡ್ಕೊಂಡು ಹೋಗೋಣ ಸೊ ಯಾರ್ಯಾರು ಬಳಿ ಟೆಕ್ಸ್ಟ್ ಬುಕ್ ಇದೆ ಆ್ಯಂಡ್ರೈಸ್ ಮಾಡ್ತೀರಾ ಓಕೆ ಅನು ಸಿಸ್ಟರ್ ಪೇಜ್ ನಂಬರ್ ಒನ್ನಿಂದ ರೀಡ್ ಮಾಡ್ತೀರಾ ಸಿಸ್ಟರ್ ಥ್ಯಾಂಕ್ ಯು ಭಾಗ ಎರಡು ಯೋಹಾನ ಐದನೇ ಅಧ್ಯಾಯ ಒಂದರಿಂದ ನಲವತ್ತೇಳು ವಚನ ಇದಾದ ಮೇಲೆ ಯಹ್ಯುದರದೊಂದು ಜಾತ್ರೆ ಬಂದದ್ದರಿಂದ ಯೇಸು ಎರಸುಲೇಮಿಗೆ ಹೋದನು ಎರಸುಲೇಮ್ನಲ್ಲಿ ಕುರಿ ಅಗಸೆ ಬಾಗಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ ಇದಕ್ಕೆ ಇಬ್ರಿಯಾ ಮಾತಿನಲ್ಲಿ ಬೆತಸ್ಸಾ ಎಂದು ಹೆಸರು ಅಲ್ಲಿ ಆ ಐದು ಮಂಟಪಗಳಿವೆ ಇವುಗಳಲ್ಲಿ ಬಹುಮಂದಿ ರೋಗಿಗಳು ಕುರುಡರು ಕುಂಟರು ಮೈ ಒಣಗಿದವರು ಬಿದ್ದುಕೊಂಡಿರುವರು ಅಲ್ಲಿ ಮೂವತ್ತೆಂಟು ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು ಅವನು ಬಿದ್ದಿರುವುದನ್ನು ಏಸು ಕಂಡು ಇವನು ಹೀಗ ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದ್ದಕ್ಕೆ ಆ ರೋಗಿಯು ಸ್ವಾಮಿ ನೀರು ಉಕ್ಕುವ ನನ್ನ ನನ್ನನ್ನು ಉಕ್ಕುವಾಗ ನನ್ನನ್ನು ಕೊಳ ಕೊಳದೊಳಗೆ ಇಳಿಸುವವರು ಒಬ್ಬರು ಇಲ್ಲ ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಥ್ಯಾಂಕ್ ಯು ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸೌಧರ್ಯರ ನಾವು ಮೇಲ್ಕಂಡ ವಿಚಾರಗಳನ್ನ ತಿಳ್ಕೊಂಡಿರೋ ಪ್ರಕಾರ ಭಾಗ ಒಂದರಲ್ಲೂ ಕೂಡ ಈ ಒಂದು ಎರಸಲೇಮಿನಲ್ಲಿ ಏನೇನ್ ಘಟನೆ ನಡೆಯುತ್ತೆ ಅನ್ನೋದನ್ನ ನಾವು ನೋಡ್ಕೊಂಡು ಬಂದ್ವಿ ಈಗ ಯೇಸು ಕ್ರಿಸ್ತರು ತನ್ನ ಆ ಒಂದು ಆ ಪಸ್ಕದ ಒಂದು ಸಂದರ್ಭದಲ್ಲಿ ಪ್ರಿಯ ಸಹೋದರ ಮತ್ತು ಸೋದರಿಯರೇ ಆಗ ಎರುಸಲೇಮಿನಲ್ಲಿ ನಡೆಯುವಂತ ಒಂದು ವಾಡಿಕೆ ಹಬ್ಬ ಆ ಒಂದು ಹಬ್ಬದಲ್ಲಿ ಅವರು ಮತ್ತೆ ಶಿಷ್ಯಂದಿರ ಕೂಡ ಭಾಗವಹಿಸಿದರೆ ಪ್ರಿಯರೇ ಅದು ಎಲ್ಲಿ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಎರುಸಲೇಮಿನಲ್ಲೇನೆ ಅದೊಂದು ಜಾತ್ರೆ ಆ ಆ ಹಬ್ಬ ಒಂದು ಜಾತ್ರೆಯ ರೀತಿಯಲ್ಲಿ ಮಾರ್ಪಾಟ್ ಮಾಡಿದರೆ ಅಲ್ಲಿ ಒಂದು ಒಂದು ಹತ್ತಿರದಲ್ಲಿರುವಂತ ಒಂದು ಕೊಳ ಬೆತಸ್ತ ಅಂತ ಅದರ ಹೆಸರು ಅಲ್ಲಿ ಐದು ಮಂಟಪಗಳು ಇದೆಯಂತೆ ಇದೆಲ್ಲಾ ಒಂದು ಆತ್ಮಿಕವಾದಂತ ಪಾಠ ಇದೆ ಅದನ್ನ ಮುಂದೆ ಬರೋ ರೀಡ್ ಮಾಡ್ತಾ ಮಾಡ್ತಾ ನಾವು ನೋಡ್ಕೊಂಡು ಹೋಗೋಣ ಐದು ಮಂಟಪಗಳು ಮತ್ತೆ ಆ ಒಂದು ಕೊಳ ಅನ್ನೋದನ್ನೆಲ್ಲಾನು ಕೂಡ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ರೀ ಅವನು ಹೆಚ್ಚು ಕಮ್ಮಿ ಮೂವತ್ತೆಂಟು ವರ್ಷಗಳಿಂದ ರೋಗ ರುಜಿನಗಳಿಂದ ತುಂಬಾ ಬಲಹೀನವಾಗಿ ಇದ್ದಂತ ಒಬ್ಬ ಮನುಷ್ಯನ ನೋಡ್ದ ಇರ್ತಾನೆ ಅವನು ಆ ಒಂದು ಕುಳ ಉಕ್ಕುವ ಸಂದರ್ಭದಲ್ಲಿ ಯಾರಾದ್ರೂ ಆ ಒಂದು ಕೊಳದ ಹತ್ರ ಬಿಟ್ಟಲ್ ಬಿಟ್ಟಲ್ಪಟ್ರೆ ಅವನು ಆರೋಗ್ಯವಂತನಾಗಿ ಬಂದ್ಬಿಡ್ತಾನೆ ಆ ಕೊಳ ಉಕ್ಕದೆ ಯಾವಾಗ ಅಂತಂದ್ರೆ ಆ ಒಂದು ಹಬ್ಬದ ಸಂದರ್ಭದಲ್ಲೇನೆ ಈ ರೀತಿ ಇರ್ಬೇಕಾದ್ರೆ ಯೇಸು ಕ್ರಿಸ್ತರ ಹತ್ರ ಅವನು ಸಹಾಯ ಕೇಳ್ತಾನೆ ಅಂದ್ರೆ ಯೇಸು ಸ್ವಾಮಿ ಮತ್ತೆ ಶಿಷ್ಯಂದಿರೆಲ್ಲರೂ ಕೂಡ ಆ ಒಂದು ಸ್ಥಳದ ಹತ್ರ ನೋಡಿ ಸಹಾಯ ಕೇಳ್ತಾ ಇದ್ದಾನೆ ರೀ ನನ್ಗೆ ಈ ರೀತಿ ಉಪಕಾರ ಮಾಡಿ ಅಂತ ಬಟ್ ಯೇಸು ಕ್ರಿಸ್ ಏನ್ ಮಾಡಿದ್ರು ಅಂತಂದ್ರೆ ಆ ಕೊಳದಲ್ಲಿ ಹೋಗಿ ಬಿಡ್ಲಿಲ್ಲ ರೀ ಅಲ್ಲೇ ತಕ್ಷಣನೆ ಅವನನ್ನು ಗುಣಪಡಿಸಿದರೆ ನಿನ್ನ ಆಸಿಗೆನ ಎತ್ಕೊಂಡು ಹೋಗು ಅನ್ನೋ ರೀತಿಯಲ್ಲಿ ಅಂದ್ರೆ ಗುಣಮುಖ ಆಗೋ ರೀತಿಯಲ್ಲಿ ಅವ್ರಿಗೆ ಒಂದು ವಿಶೇಷವಾದಂತ ಒಂದು ಅದ್ಭುತನ ಮಾಡಿ ಅದು ಮಾಡ್ ತಕ್ಷಣನೆ ಆ ವ್ಯಕ್ತಿಗೆ ಗುಣಮುಖನಾಗಿ ಸ್ವಾಮಿ ಹೇಳಿದ ರೀತಿಯಲ್ಲೇನೆ ಹೊರಟ ಅನ್ನೋದನ್ನ ನಮ್ಗೆ ಇಲ್ಲಿ ನೋಡ್ತಾ ಇದಾರೆ ಇನ್ನು ಮುಂಬರುವಂತ ಒಂದು ವಿಚಾರನು ಕೂಡ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಅಮೃತ ಸಿಸ್ಟರ್ ರೀಡ್ ಮಾಡಿ ಮಾಡಿ ಆದರೆ ಆ ದಿವಸ ಸಬ್ಬತ್ ದಿನವಾಗಿತ್ತು ಹೀಗಿರುವುದರಿಂದ ಯಹೂದ್ಯರು ಸ್ವಸ್ಥವಾದವನಿಗೆ ಈ ಹೊತ್ತು ಸಬ್ಬದ್ದಿನವಾಗಿದೆ ನೀನು ಹಾಸಿಗೆಯನ್ನು ಓರುವುದು ಸರಿಯಲ್ಲವೆಂದು ಹೇಳಿದ್ದಕ್ಕೆ ಅವನು ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದ್ದನು ಅಂದನು ಹೊತ್ತುಕೊಂಡು ನಡೆ ಎಂದು ನಿನಗೆ ಹೇಳಿದ ಮನುಷ್ಯನು ಯಾರೆಂದು ಅವನನ್ನು ಕೇಳಿದರು ಆದರೆ ಅವನಾರೆಂಬುದು ಸ್ವಸ್ಥವಾದವನಿಗೆ ತಿಳಿದಿರಲಿಲ್ಲ ಆ ಸ್ಥಳದಲ್ಲಿ ಜನರ ಗುಂಪು ಇದ್ದಿದ್ದರಿಂದ ಏಸು ಸರಕೊಂಡು ಹೋಗಿದ್ದನು ಇದಾದ ಮೇಲೆ ಏಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು ನಿನಗೆ ಸ್ವಸ್ಥವಾಯಿತಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೇಡು ಬಂದೀತು ಅಂದನು ಆ ಮನುಷ್ಯನು ಅಲ್ಲಿಂದ ಹೋಗಿ ನನ್ನನ್ನು ಸ್ವಸ್ಥ ಮಾಡಿದವನು ಏಸುವೆ ಎಂದು ಯಹೂದ್ಯರಿಗೆ ತಿಳಿಸಿದನು ಆದ ಕಾರಣ ಯಹೂದ್ಯರು ಏಸು ದಿನದಲ್ಲಿ ಇಂಥ ಕೆಲಸಗಳನ್ನು ಮಾಡುತ್ತಾನಲ್ಲ ಎಂದು ಆತನನ್ನು ಹಿಂಸಿಸುವವರಾದರು ಅದಕ್ಕೆ ಏಸು ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ ನಾನು ಕೆಲಸ ಮಾಡುತ್ತೇನೆ ಅಂದನು ಈ ಮಾತನ್ನು ಹೇಳಿದ್ದರಿಂದ ಆತನು ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ಅವನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಸಿಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು ಥ್ಯಾಂಕ್ ಯು ಬ್ರದರ್ ಪ್ರಿಯ ಸಹೋದರ ಈ ಘಟನೆ ನಡೆದಿದ್ದು ಯಾವ ಒಂದು ದಿನದಲ್ಲಿ ಅಂತಂದ್ರೆ ಸಬ್ಬತ್ ದಿನ ಸೊ ಆ ಒಂದು ಸಬತ್ ದಿನ ಬಂದಾಗ್ಲೇ ಏನಾಗಿದೆ ಅಂತ ನಾವ್ ನೋಡ್ಬೇಕಾದ್ರೆ ಆ ವ್ಯಕ್ತಿಗೆ ಗುಣಮುಖನಾಗಿದ್ದಾನೆ ಅದು ಅದಂತಾನೆ ಪ್ರಿಯ ಸೋದರ ಮತ್ತು ಸೋದರರೆ ಒಂದು ನಾವು ಧರ್ಮಶಾಸ್ತ್ರದಲ್ಲಿ ಮೂಲ ಮೂಲಕ ಹೇಳೋ ಪ್ರಕಾರ ಏನಂತ ಅಂತ ನಾವು ನೋಡ್ಬೇಕಾದ್ರೆ ಸಬ್ಬತ್ತು ದಿನ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಯೋಧಿಗಳೇ ಆಗ್ಲಿ ಇದ್ರ ಸೌರ್ಯ ಆಗ್ಲಿ ಆ ಪೂರ್ತಿ ದೇವರಿಗೆ ಸಮರ್ಪಣೆ ಮಾಡಿ ಹೋರಾ ಅಂತ ಹೇಳುವಂತ ಒಂದು ಪುಸ್ತಕಗಳು ಮೋಶ ಬರೆದಿರುವಂತ ಮತ್ತ ಆದಿಕಾಂಡ ವಿಮೋಚನೆ ಕಂಡ ಕಾಂಡ ಧರ್ಮೋಪದೇಶ ಕಾಂಡ ಅರಣ್ಯ ಕಾಂಡ ಇದನ್ನೆಲ್ಲೂ ಕೂಡ ಧ್ಯಾನ ಮಾಡಿ ಅವ್ರು ಇರ್ಬೇಕಾಗಿರೋಂತ ಒಂದು ಸನ್ನಿವೇಶ ಇದೆ ಆದ್ರೆ ಆ ಒಂದು ದಿನ ಏನಾಗ್ಬಿಟ್ಟಿದೆ ಅಂತಂದ್ರೆ ಆ ರೀತಿ ಮಾಡಲಿಲ್ಲ ಇಲ್ಲಿ ಏನಾಗೋಗಿದೆ ಅಂತಂದ್ರೆ ಸ್ವಾಮಿ ಗುಣ ಮಾಡುದು ಈ ವ್ಯಕ್ತಿ ಗುಣಮುಖ ಇತ್ಕೊಂಡು ಹೋಗ್ತದ ಏನರ್ಥ ಅಂತಂದ್ರೆ ಆ ಅವ್ರು ಮಾಡುವಂತ ಕೆಲ್ಸನ ಅವರು ಏಳನೇ ದಿನ ಮಾಡೋ ಹಾಗೆ ಇಲ್ಲ ಅಂದ್ರೆ ಆ ಆರು ದಿನ ಮಾಡಿರೋ ಕೆಲ್ಸಗಳಿರುತ್ತಲ್ಲ ಅದನ್ನ ಏಳನೇ ದಿನ ಮಾಡೋ ಹಾಗೆ ಇಲ್ಲ ಸೊ ಆ ರೀತಿ ಇರ್ಬೇಕಾದ್ರೆ ಆ ವ್ಯಕ್ತಿ ಮಾಡಿದ್ದನ್ನ ನೋಡಿ ಯಾರ್ ಕೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿ ಪರಿಸ್ ಕೇಳ್ತಾ ಇದ್ದಾರೆ ಯಾರು ಏನು ಯಾರು ಗುಣಪಡಿಸಿದ್ದು ಪಡಿಸಿದ್ದು ಹೇಗೆ ಗುಣ ಪಡಿಸಿದ್ದು ಏನಿಲ್ಲ ಅಂತೆಲ್ಲ ಕೇಳಿದಾಗ ಆ ವ್ಯಕ್ತಿ ಏನ್ ಹೇಳ್ತಾರೆ ಅಂದ್ರೆ ನಮ್ದು ಅವ್ರ ಪರಿಚಯನೇ ಇಲ್ಲಪ್ಪ ಅವ್ರು ನಮ್ ಗುಣ ಪಡಿಸಿದ್ರು ನಾನು ಬಂದ್ಬಿಟ್ಟೆ ಅಷ್ಟೇ ಅಂತ ಅನ್ಬಿಟ್ಟು ಹೇಳ್ಬಿಟ್ರು ಸೊ ಅದಾದ ನಂತರ ಏನಾಗುತ್ತೆ ಅಂತಂದ್ರೆ ಸುಮಾರು ಸ್ವಲ್ಪ ದಿನ ಆದ ನಂತರ ಆ ವ್ಯಕ್ತಿ ಯಾವಾಗ್ ನೋಡ್ತಾನೆ ಅಂತ ಅಂದ್ರೆ ಇನ್ನೊಂದು ಆಲಯದಲ್ಲಿ ನೋಡ್ತಾನೆ ನೋಡ್ತೇನ ದೇವಾಲಯದಲ್ಲಿ ಯೇಸು ಸ್ವಾಮಿ ಪರಿಚಯ ತಿಳ್ಕೊಬಿಡ್ತಾನ ಪೂರ್ತಿ ಅದೇ ನಾನು ಗುಣಪಡಿಸ್ತೀರೇ ಹಾ ಇವ್ರ ಮುಖಾಂತರ ಗುಣ ಓದಿದಿನಿ ಈ ವಿಚಾರನ ಎಲ್ಲಾರ್ಗು ಹೇಳ್ಬೇಕು ಅಂತ ಅನ್ಬಿಟ್ಟು ಎಲ್ಲಾ ರೀತಿಯಲ್ಲ ಒಂದು ಉತ್ಸಾಹನ ಅವನು ತೋರ್ಸಿ ಪ್ರತಿಯೊಬ್ಬರಿಗೂ ಕೂಡ ಹೇಳೋದಿಕ್ಕೆ ಇಷ್ಟ ಪಡ್ತಾನೆ ಬಟ್ ಇಲ್ಲಿ ಏನ್ ಅಂತ ನಾವ್ ನೋಡ್ಬೇಕಾದ್ರೆ ಗಮನಿಸಿ ನಾವ್ ನೋಡೋದಾದ್ರೆ ಇಲ್ಲಿ ಪರಿಸಾಯರ್ಗಳು ಏನಾಗೋದ್ರು ಅಂತಂದ್ರೆ ಹೋದಿಗಳೇ ಆಗ್ಲಿ ಪರಿಸಾಯರ್ಗಳೇ ಆಗ್ಲಿ ಧ್ವನಿ ಕಟ್ಕಟ್ಟಾಗ್ತಾ ಪ್ರಿಯ ಸಹೋದರ ಮತ್ತು ಸಹೋದರರೆ ಯೇಸು ಕ್ರಿಸ್ತರ ಒಂದು ಸೇವೆ

ಆ ರೀತಿ ಯಹೂದಿಗಳೇ ಆಗ್ಲಿ ಪರಿಸರ ಒಂದು ಸೇವೆಗೆ ತುಂಬಾ ವಾಗ್ವಾಗ ನಡೆದಾಗ ಅಲ್ಲಿ ದೇವರು ನನ್ನ ತಂದೆ ಮಾಡೋದಕ್ಕೆ ಹೇಳಿದ್ದಾರೆ ನೀವ್ ಈ ಒಂದು ಮಾತನ್ನ ಹೇಳಿದ್ದೆ ಕೂಡ ಯೋಧಿಗಳ ದೇವ ದೂಷಕರ ಒಂದು ಮಾತನ್ನ ಸಾಲು ಸಾಕ್ಷಿಗಳನ್ನ ಅವರು ಪ್ರಿಯ ಸಹೋದರ ಮತ್ತು ಸೌದರ್ಯರೇ ಇದು ಅವ್ರಿಗೆ ಸುಳ್ಳು ಸಾಕ್ಷಿ ಬಟ್ ಏಸು ಕ್ರಿಸ್ತರು ಹೇಳಿದು ಸತ್ಯವಾದಂತ ಒಂದು ಮಾತುರಿ ತಂದೆಯ ದೇವರ ಏಕ ಮಗನಾಗಿರುವಂತ ಏಸು ಕ್ರಿಸ್ತರು ತಂದೆಯ ದೇವರು ಹೇಳಿರುವಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರನೇ ತನ್ನ ಜೀವನಾಂಶವೆಲ್ಲನು ಕೂಡ ಈ ಒಂದು ನಮಗೋಸ್ಕರ ಧರೆಗೆ ಬಿಟ್ಟಿದ್ರಿ ನೋಡಿ ನೆಕ್ಸ್ಟ್ ಇನ್ನೊಂದು ಪ್ಯಾರನ್ ಅವ್ರು ರೀಡ್ ನೋಡೋಣ ಆ ನೆಕ್ಸ್ಟ್ ಪಾರ ಆ ಅಲೋ ಸಿಸ್ಟರ್ ನೆಕ್ಸ್ಟ್ ಪಾರ ಡಯವಿಟ್ಟು ರೀಡ್ ಮಾಡಿ ಓಕೆ ಅದಕ್ಕೆ ಯೇಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ತಂದೆಯು ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನೂ ಮಾಡಲಾರನು ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡುತ್ತಾನೆ ತಂದೆಯು ಮಗನ ಮೇಲೆ ಮಮತೆಯಿಟ್ಟು ತಾನು ಮಾಡುವುದನ್ನೆಲ್ಲ ಅವನಿಗೆ ತೋರಿಸುತ್ತಾನೆ ಇದಲ್ಲದೆ ಇವುಗಳಿಗಿಂತ ದೊಡ್ಡ ಕೆಲಸಗಳನ್ನು ಅವನಿಗೆ ತೋರಿಸುವನು ಅವುಗಳನ್ನು ನೋಡಿ ನಿಮಗೆ ಆಶ್ಚರ್ಯವಾಗುವುದು ತಂದೆಯು ಹೇಗೆ ಸತ್ತವರನ್ನು ಎಬ್ಬಿಸಿ ಬದುಕಿಸುತ್ತಾನೋ ಹಾಗೆಯೇ ಮಗನೂ ಸಹ ತನಗೆ ಬೇಕಾದರೂ ಬದುಕಿಸುತ್ತಾನೆಂದು ತಿಳ್ಕೊಳ್ಳಿ ಇದಲ್ಲದೆ ತಂದೆಯು ಯಾವನಿಗೂ ತೀರ್ಪು ಮಾಡುವುದಿಲ್ಲ ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ ಎಲ್ಲರೂ ತನಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ ಮಗನಿಗೆ ಮಾನ ಕೊಡದವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡದವನಾಗಿದ್ದಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ ಈಗಲೇ ಬಂದಿದೆ ಕೇಳಿದವರು ಬದುಕುವರು ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವನಾಗಿದ್ದಾನೋ ಹಾಗೆಯೇ ಮಗನೂ ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು ಅದಕ್ಕೆ ಆಶ್ಚರ್ಯ ಪಡಬೇಡಿರಿ ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಗೆದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವನಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ವಿಚಾರನ ಮತ್ತೆ ಸದಕಾಯರು ಮತ್ತೆ ಶಾಸ್ತ್ರಿಗಳ ನಡುವೆ ಈ ಒಂದು ಮಾತು ಹೇಳ್ತಾ ಇದ್ದಾರೆ ನೋಡಿ ನಿಮ್ಗೆ ನಿಜ ನಿಜವಾಗಿ ಹೇಳ್ತಾ ಇದ್ದೀನಿ ತಂದೆ ಮಾಡಿದ್ದನ್ನೇ ಮಗನೂ ಕೂಡ ಮಾಡ್ತಾ ಇರೋದ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಆತ್ಮೀಯರೇ ತಂದೆಯ ಸಂಪೂರ್ಣವಾದಂತ ಒಂದು ಆಲೋಚನೆಯನ್ನ ಏಸು ಕ್ರಿಸ್ತರು ಕಾರ್ಯ ಸಾಧಿಸ್ತಾ ಇದ್ರೆ ತಂದೆ ಈ ರೀತಿನೇ ಮಾಡ್ಬೇಕು ತಂದೆ ಇಂಥವ್ರ ಮೇಲೆ ಮಮತೆ ಇಟ್ಟಿರ್ಬೇಕು ಅಂತ ಹೇಳಿರೋದನ್ನೇ ಏಸು ಕ್ರಿಸ್ತರು ನಿರ್ವಹಿಸ್ತಾ ಇದಾರೆ ಅವರು ತೋರಿಸಿದಾರಂತೆ ಇವರು ಅದನ್ನೆಲ್ಲಾನು ಕೂಡ ಆ ಆಶ್ಚರ್ಯವಾಗಿ ಕಂಡಿ ತಂದೆ ಹೇಳ್ದ ಹಾಗೇನೆ ಮಾಡಿದರೆ ಯಾರು ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತರು ಅದು ಅಲ್ದಂತಾನೆ ಪ್ರಿಯ ಸೋದರ ಮತ್ತು ಸೌಂದರ್ಯರೇ ತಂದೆಯು ಯಾರಿಗೂ ತೀರ್ಪು ಮಾಡೋದಕ್ಕೆ ಏಸು ಯಾರ್ನು ತೀರ್ಪು ಮಾಡಬೇಡಿ ಅಂತ ಅನ್ಬಿಟ್ಟು ಹೇಳಿದರೆ ಅಂದ್ರೆ ಯಾವ ರೀತಿ ಈ ಒಂದು ಮಾತನ್ನ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ ಆತ್ಮೀಯರೇ ನಾವು ಇದು ನಮ್ಮ ಒಂದು ಜೀವನದಲ್ಲೂ ಕೂಡ ಅಳವಡಿಸ್ಕೋಬಹುದು ಸೊ ನಾವು ಕೂಡ ಯಾರಿಗೂ ಕೂಡ ತೀರ್ಪನ್ನ ಮಾಡೋದಕ್ಕೆ ಹೋಗೋದು ಒಳ್ಳೇದಲ್ಲ ಅದೇ ರೀತಿಯಾಗಿ ಮಗನು ಕೂಡ ತೀರ್ಪು ಮಾಡೋದಕ್ ಬಂದಿಲ್ಲ ರೀ ಪ್ರತಿಯೊಬ್ರು ನೀಡೋದಕ್ಕೋಸ್ಕರ ಬಂದಿದ್ದಾರೆ ನೋಡಿ ಇಂತ ಒಂದು ಮಾತುಗಳನ್ನೆಲ್ಲಾನು ಕೂಡ ಎಸ್ಕರಿಸರು ನಿಜ ನಿಜವಾಗಿಯೇನೆ ಎಲ್ಲಾನು ಹೇಳಿದ್ದೀನಿ ಅಂತ ಅನ್ಬಿಟ್ಟು ಇಲ್ಲಿ ಪೂಲಂಕುಶವಾಗಿ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ಏನಿದು ನಿಜ ನಿಜವಾಗಿ ಅಂತ ಹೇಳ್ಬೇಕಾದ್ರೆ ಆತ್ಮೀಯರೇ ಈ ಒಂದು ಘಟನೆನ ಅವ್ರಿಗೆಲ್ಲರಿಗೂ ಮನದಟ್ಟಾಗೋ ರೀತಿಯಲ್ಲೇನೆ ಒಂದು ವಿಶೇಷವಾದಂತ ರೀತಿಯಲ್ಲಿ ಅವ್ರಿಗೆ ಹೇಳಿದ್ದಾರೆ ಈ ಒಂದು ಮಾ ವಾಕ್ಯಗಳು ಈ ಒಂದು ಗು ವಿಚಾರಗಳನ್ನೆಲ್ಲನು ಕೂಡ ಅವ್ರ ಮಧ್ಯದಲ್ಲಿ ಹಂಚ್ಕೊಂಡಾಗ ಪ್ರತಿಯೊಬ್ಬರಿಗೂ ಆಶ್ಚರ್ಯವಾಗಿ ಇದು ದೇವಕುಮಾರನ ಧ್ವನಿಯಿಂದನೇ ಹೇಳುವಂತ ಒಂದು ಸನ್ನಿವೇಶ ಅಂತ ಪ್ರತಿಯೊಬ್ಬರಿಗೂ ಮನಪೂರ್ವಕವಾಗಿ ತಿಳುಕ್ತಾರೆ ಹಾಗೇನೆ ಪ್ರಿಯ ಸೋದರ ಮತ್ತು ಸೋದರರೇ ಪ್ರತಿಯೊಬ್ಬರಿಗೂ ಜೀವ ಕೊಡೋದು ಯಾರು ಅಂತ ನಾವು ನೋಡ್ಬೇಕಾದ ತಂದೆ ಆದಿರು ಆ ಒಂದು ಅಧಿಕಾರನ ಈಗ ಯಾರು ಕೊಟ್ಟಿದ್ದಾರೆ ಅಂದ್ರೆ ಮಗನೂ ಸ್ವಹ ಕೊಟ್ಟಿದ್ದಾರೆ ತಂದೆ ಹೆಂಗೆ ಸ್ವಹ ಜೀವರಾಗಿದ್ದಾರೋ ಅದೇ ತರ ಮಗನು ಕೂಡ ಪದವಿ ರೀ ಅದನ್ನ ಹೊಂದ್ಕೊಂಡಿದ್ದಾರೆ ಪೂರ್ವಂಕುಶವಾಗಿ ಉಲ್ಲೇಖ ಮಾಡ್ತಾ ಇದಾರೆ ಇನ್ನು ಅದೇ ತರನೆ ಈ ಒಂದು ಅಧಿಕಾರನ ದೇವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಸತ್ತೋರ್ಗು ಸಮಾಧಿ ಇರೋರ್ಗು ಕೂಡ ಆತನ ಧ್ವನಿಯಿಂದನೆ ಎದ್ದು ಬರ ರೀತಿ ಮಾಡೋಂತ ಒಂದು ವಿಚಾರನು ಕೂಡ ಮಗನಿಗೆ ಕೊಟ್ಟಿದ್ದಾರೆ ಅಂದ್ರೆ ಸಂಪೂರ್ಣವಾದಂತ ಅಧಿಕಾರ ಪೂರ್ತಿ ಅಧಿಕಾರನ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ಮಗನ ಕೊಟ್ಟಿದ್ದಾರೆ ಬಟ್ ಮಗನ ಆ ಒಂದು ವಿಷಯನೇ ಇಲ್ಲ ಅಂದ್ರೆ ಚಿತ್ತನ ಸಂಪೂರ್ಣವಾಗಿ ನೆರವೇರಿಸಿದ್ದೆ ಯಾರು ಅಂದ್ರೆ ಯೇಸು ಕ್ರಿಸ್ತರು ಆ ಒಂದು ವಿಚಾರದಲ್ಲಿ ಯೇಸು ಕ್ರಿಸ್ತರು ಆ ಒಂದು ಉನ್ನತವಾದಂತ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅಂತ ನಮ್ಗೆ ಇಲ್ಲಿ ಕುಲಂಕುಶವಾಗಿ ತಿಳಿಸ್ತಾ ಇದಾರೆ ಇದೇ ರೀತಿಯಾಗಿ ನಾವು ನೆಕ್ಸ್ಟ್ ಪ್ಯಾ ರೀಡ್ ಮಾಡೋಣ ಓಕೆ ಸೊ ನಮ್ಗೆ ಅಮೃತ ಸಿಸ್ಟರ್ ರೀಡ್ ಮಾಡಿ ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೇನು ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಸ್ವಂತ ಚಿತ್ತವನ್ನು ನೆರವೇರಿಸಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳುಹಿಸಿದಾತನ ಚಿತ್ತ ನೆರವೇರಿಸಬೇಕೆಂದು ಅಪೇಕ್ಷಿಸುವುದರಿಂದ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ ನನ್ನ ವಿಷಯವಾಗಿ ನಾನೇ ಸಾಕ್ಷಿ ಹೇಳಿಕೊಂಡರೆ ನನ್ನ ಸಾಕ್ಷಿ ನಿಜವಾಗದು ನನ್ನ ವಿಷಯವಾಗಿ ಸಾಕ್ಷಿ ಹೇಳುವವನು ಮತ್ತೊಬ್ಬನಿದ್ದಾನೆ ಆತನು ನನ್ನ ವಿಷಯವಾಗಿ ಹೇಳುವ ಸಾಕ್ಷಿ ನಿಜವೆಂದು ಬಲ್ಲೆನು ನೀನು ಯೋಹಾನ್ ಯುಹಾನನ ಬಳಿಯಲ್ಲಿ ಕೇಳಿಕೊಂಡು ಬರುವುದಕ್ಕೆ ಕಳುಹಿಸಿದಿರಿ ಅವನು ಸತ್ಯಕ್ಕೆ ಸಾಕ್ಷಿ ಹೇಳಿದನು ನಾನಂತೂ ನನಗೆ ಬೇಕಾದ ಸಾಕ್ಷಿಯನ್ನು ಮನುಷ್ಯರಿಂದ ತಕ್ಕೊಳ್ಳುವುದಿಲ್ಲ ಆದರೂ ನಮಗೆ ರಕ್ಷಣೆ ಆಗಬೇಕೆಂದು ಇದನ್ನು ಹೇಳಿದ್ದೇನೆ ಯುಹಾನನು ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು ಅವನು ಕೊಡುವ ಬೆಳಕಿನ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ ನನಗಂತೂ ಯೋಹಾನನಿಗಿಂತ ಹೆಚ್ಚಿನ ಸಾಕ್ಷಿ ಉಂಟು ಹೇಗೆಂದರೆ ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು ಅಂದರೆ ನಾನು ಮಾಡುವ ಕೆಲಸಗಳೇ ತಂದೆಯು ನನ್ನನ್ನು ಕಳುಹಿಸಿಕೊ ಎಂಬುದಾಗಿ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ ಇದಲ್ಲದೆ ನನ್ನನ್ನು ಕಳುಹಿಸಿಕೊಟ್ಟ ತಂದೆಯು ನನ್ನ ವಿಷಯವಾಗಿ ಸಾಕ್ಷಿ ಹೇಳಿದ್ದಾನೆ ನೀವು ಎಂದಾದರೂ ಆತನ ಧ್ವನಿಯನ್ನು ಕೇಳಿದ್ದೂ ಇಲ್ಲ ಆತನ ರೂಪವನ್ನು ನೋಡಿದ್ದೂ ಇಲ್ಲ ಆತನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡದ್ದು ಇಲ್ಲ ಆತನು ಕಳಿಸಿಕೊಟ್ಟವನ ಮಾತನ್ನು ನೀವು ನಂಬದೇ ಇದ್ದೀರಷ್ಟೇ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತೀರಲ್ಲ ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವುಗಳಾಗಿವೆ ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ಥ್ಯಾಂಕ್ ಯು ಯು ಸಿಸ್ಟರ್ ಸಹೋದರ ಮತ್ತು ಸಹೋದರರೇ ಇಷ್ಟೆಲ್ಲಾ ಘಟನೆಗಳನ್ನು ಕೂಡ ಹೇಳಿದ್ರು ಕೂಡ ಅಲ್ಲಿದ್ದಂತ ಶಾಸ್ತ್ರಿಗಳು ಅವ್ರಿಗಿನ್ನು ಮನಸ್ಸು ಏನಾಗಿತ್ತು ಅಂತಂದ್ರೆ ಇನ್ನು ತಿಳ್ಕೊಳ್ಳೋ ಒಂದು ತಿಳುವಳಿಕೆ ಇನ್ನು ಇರ್ಲಿಲ್ಲ ರೀ ಇನ್ನು ಯೇಸು ಕ್ರಿಸ್ತರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನೋಡಿ ತಂದೆ ಹೇಳಿದ ಕೆಲ್ಸನ ನಾನು ಮಾಡ್ತಾ ಇದೀನಿ ಸ್ವಂತ ಚಿತ್ತ ಅಂದ್ರೆ ಏನಂತಂದ್ರೆ ಯೇಸು ಕ್ರಿಸ್ತರು ಸ್ವಂತವಾಗಿ ಈ ಇಂತ ಒಂದು ಮಾತುಗಳನ್ನ ನಾನು ಆಡ್ಬೇಕು ಇದನ್ನೇ ನಾನು ಶಿಷ್ಯಂದಿರ್ಗ ಉಪದೇಶ ಮಾಡ್ಬೇಕು ಅಂತ ಅನ್ಬಿಟ್ಟು ಯಾವುದೇ ಒಂದು ಸ್ವಂತ ಆಲೋಚನೆಯನ್ನ ಉಪಯೋಗಿಸಿಲ್ಲ ರೀ ತಂದೆಯ ದೇವರು ಮತ್ತೆ ಧರ್ಮಶಾಸ್ತ್ರ ನ್ಯಾಯ ನೀತಿ ಏನಿದೆಯೋ ಅದನ್ನೇ ಮಾತ್ರ ಅವ್ರ ಬಳಿ ಹಂಚ್ಕೊಂಡಿದ್ದಾರೆ ಹೇಳಿದ್ದಾರೆ ಅದನ್ನ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ಅದು ಅಲ್ದಂತನೆ ಆ ನಾವ್ ಅನ್ಯಾಯದ ಒಂದು ತೀರ್ಪನ್ನ ಎಸ್ಕರಿಸ್ರಿ ಎಲ್ಲೂ ಕೂಡ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದು ಅಲ್ದಂತನೇ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ನಮಗೆ ಒಂದು ರಕ್ಷಣೆಯ ಸಂಬಂಧವಾದಂತ ಒಂದು ವಿಚಾರಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರತಿಯೊಬ್ಬನಿಗುನು ಕೂಡ ಅಲ್ಲಿದ್ದಂತ ಜನಗಳಿಗೆ ಇಲ್ಲಿ ಮಾತು ಹೇಳ್ತಾ ಇರೋದು ಯೋಹಾನನ ಬಳಿಯಿಂದ ಏನಾಗಿತ್ತು ಅಂತಂದ್ರೆ ಸತ್ಯದ ಒಂದು ಸಾಕ್ಷಿ ಹೇಳಿಸಿದ್ರು ತಂದ ದೇವ್ರು ಹೇಳಿಸಿದ್ರು ಯೋಹಾನ ಸ್ಥಾನಿಕ ಅಂತ ಯೋಹಾನ ಕೈಯಿಂದ ಹೇಳ್ಸಿದಾರೆ ಅದೇನಾಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂನು ಕೂಡ ಮನ ಕಲುತ್ತಾ ಅಂತಂದ್ರೆ ಇಲ್ಲಾರಿ ಒಂದು ಸ್ವಲ್ಪ ಆ ಒಂದ್ ಚೂರೇನೋ ಅವ್ರಿಗೆ ಅರ್ಥ ಆಯ್ತು ಈಗ ನೋಡಿ ನಾವು ನೋಡ್ಬೇಕಾದ್ರೆ ಯಾವ ರೀತಿ ಅಂತ ನಾವು ನೋಡ್ಬೇಕಂದ್ರೆ ಸಂಪೂರ್ಣವಾದ್ ಪಾಠ ಅರ್ಥ ಆಗದೆ ಹೋದ್ರು ಸ್ವಲ್ಪ ಮೇಲೆ ಮೇಲೆ ಒಂದು ಪಾಠಗಳನ್ನ ಅರ್ಥ ಮಾಡ್ಕೋತೀವಿ ಇಲ್ಲ ಆತರ ಅಂದ್ರೆ ಬೇಸಿಕ್ ಈಗ ನೋಡಿ ಬೇಸಿಕ್ ಸ್ವಲ್ಪ ಸ್ವಲ್ಪ ಇರುತ್ತೆ ಅದು ನೀವು ಹೈಯರ್ ಸ್ಟಡೀಸ್ ಹೋದಾಗ ಅದ್ರ ಡೀಪ್ ಆಗಿರೋಂತ ಒಂದು ವಿಚಾರಗಳನ್ನ ತಿಳ್ಕೊಳ್ಕಾಗತ್ತಲ್ಲ ಅದೇ ತರನೇ ರೀ ಈ ರೀತಿ ಸ್ನಾನಿಕಂತ ವ್ಯೂಹನ ಮಾಡಿದ್ರು ತಂದೆ ದೇವ್ರು ಕಳ್ಸಿಕೊಟ್ಟಿದ್ರು ಆದ್ರೆ ನೆಕ್ಸ್ಟ್ ಏಸು ಕ್ರಿಸ್ತರು ಬಂದು ಏನ್ ಮಾಡಿದ್ದಾರೆ ಅಂತಂದ್ರೆ ಇನ್ನು ಸಾಕಷ್ಟಾದಂತ ಒಂದು ಪಾಠಗಳನ್ನ ಇವ್ರಿಗೆ ಉಲ್ಲೇಖ ಮಾಡಿ ತಿಳಿಸಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆಮೇಲೆ ಪ್ರಿಯ ಸೋದರ ಮತ್ತು ಸಹದರಿಯರೇ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿರುವಂತ ಯೇಸು ಕ್ರಿಸ್ತರು ಯಾವುದೇ ಒಂದು ರೀತಿಯ ಒಂದು ಕಾಲ್ಪನಿಕವಾದಂತ ಮಾತನ್ನ ಇಲ್ಲಿ ಹೇಳಿಲ್ಲ ಎಲ್ಲ ಧರ್ಮಶಾಸ್ತ್ರದ ಒಂದು ಜೀವಭಯವಾದಂತ ಒಂದು ವಾಕ್ಯಗಳ ಒಂದು ವಿಚಾರಗಳನ್ನ ಇಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸಿದರೆ ಶಾಸ್ತ್ರದಿಂದ ನಿತ್ಯ ಜೀವನ ಹೇಗೆ ದೊರಕಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪ್ಯಾರ ಇದೆ ಅಮೃತ ಸಿಸ್ಟರ್ ಈಗ ಮಾಡ್ಬಿಡಿ ನಾನು ಮನುಷ್ಯರಿದ್ದಾಗುವ ಮಾನವನನ್ನು ಅಂಗೀಕರಿಸುವುದಿಲ್ಲ ಆದರೆ ನಿಮ್ಮನ್ನು ನಾನು ಬಲ್ಲೆನು ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದದೆ ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ ಒಬ್ಬನೇ ದೇವರಿಂದ ಬರುವಂತ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವರಾದ ನೀವು ಹೇಗೆ ನಂಬಿರಿ ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವನೆಂದು ನೆನೆಸಬೇಡಿರಿ ನೀವು ಆಶ್ರಯಿಸಿಕೊಂಡಿರುವ ಮೋಸೆಯೇ ನಿಮ್ಮ ಮೇಲೆ ತಪ್ಪು ಹೊರಿಸುವನು ಅವನು ನನ್ನ ವಿಷಯವಾಗಿ ಬರೆದನು ಆದ್ದರಿಂದ ನೀವು ಮೋಸೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ ಅಂದನು ಹ್ಮ್ ಯು ಸಿಸ್ಟರ್ ನೋಡಿ ಯೇಸು ಕ್ರಿಸ್ತರಿಗೆ ಇಷ್ಟೆಲ್ಲ ಹೇಳಾದ ನಂತರ ಗೊತ್ತಾಗುತ್ತೆ ಯೇಸು ಒಂದು ಫೇಸ್ ರಿಯಾಕ್ಷನ್ಸ್ ನೆಲ್ಲ ಗೊತ್ತಾಗಿದೆ ನೋಡಿ ನಿಮ್ಗೆ ದೇವರ ಮೇಲೆ ಸ್ವಲ್ಪನು ಪ್ರೀತಿ ಇಲ್ಲ ಫಸ್ಟ್ ಆಫ್ ಆಲ್ ಪ್ರೀತಿ ಇದ್ರೆ ಇಷ್ಟೆಲ್ಲಾನು ಹೇಳಿರೋ ಯೇಸು ಕ್ರಿಸ್ತರು ಯೋಹಾನ ಎಲ್ಲ ಪ್ರವಾದಿಗಳ ಮಾತ್ನೆಲ್ಲ ಕೇಳಿ ಇವ್ರು ಎಷ್ಟೋ ಮಂದಿ ತಿತ್ಕೊಂಡು ತನ್ನ ಓಟನ ಓಡ್ ಮುಗಿಸ್ಬಿಡ್ಬೋದಾಗಿತ್ತು ಆದ್ರೆ ಮುಗಿಸೋದಕ್ ಆಗ್ಲಿಲ್ಲಾರಿ ಯಾಕೆ ಅಂದ್ರೆ ಇದ್ದಂತ ಒಂದು ಬಲಹೀನತೆಗಳು ಸ್ವಂತ ಬುದ್ಧಿಗಳು ಆದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರ ಯೇಸು ಕ್ರಿಸ್ತರು ಇಲ್ಲೂ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಬ್ಬನೇ ದೇವರಾಗಿರೋಂಥ ಅಂತಂದ್ರೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ತಂದೆಯ ದೇವ್ರನ್ನ ಇಲ್ಲೊಂದು ವಿಚಾರ ನಾವು ತಿಳ್ಕೊಬೇಕು ಪ್ರಿಯ ಸೋದರ ಮತ್ತು ಸೋದರ ಆ ಒಂದು ಕಾಲದಲ್ಲಿ ಸುಮಾರು ಎರಡ್ ಸಾವಿರ ವರ್ಷಗಳ ಕಾಲ ಹಿಂದ್ಗಡೆ ಯಾವ ರೀತಿ ಇತ್ತು ಅಂತಂದ್ರ ಒಂದು ಘಟನೆಗಳು ಈ ಹೋದಿಗಳಲ್ಲಿ ಒಂದು ದೇವ್ರನ್ನ ದೇವ್ರು ಅಂತಾನೆ ಕರಿಬೇಕು ಬಿಟ್ಟು ತಂದೆ ಅಂತ ಅನ್ಬಿಟ್ಟು ಹಾಗೆ ಇರ್ಲಿಲ್ಲ ರೀ ಆ ತಂದೆ ಆ ದೇವರು ನನ್ನ ತಂದೆ ಅನ್ನೋ ತರ ಏಸು ಕ್ರಿಸ್ತರು ಇಲ್ಲಿ ಹೇಳಿದ್ದಂತ ಮಾತುಗಳು ಅವ್ರಿಗೆಲ್ಲಾರ್ಗು ತುಂಬಾ ಒಂದು ಕಷ್ಟಕರವಾದಂತ ರೀತಿ ಆಗಿರೋದ್ರಿಂದನೆ ಈ ಇದು ಒಂದು ಸುಳ್ಳು ಸಾಕ್ಷಿನ ಅವರು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಯ್ತು ಅದು ಅಲ್ಲದಂತಾನೆ ಪ್ರಿಯ ಸೋದರ ಮತ್ತು ಸೋದರ ಯಾಕೆ ನನ್ ಮಾತು ಕೇಳ್ತಾ ಇಲ್ಲ ನನ್ ಬಗ್ಗೆ ಮೋಶೆಯನ್ನು ಕೂಡ ಹೇಳಿದಾರಲ್ಲ ಅವ್ರ ಅವ್ರನ್ನೇ ನೀವು ಅವ್ರನ್ನ ನೀವು ನಂಬಿದ್ದೇ ಆಗಿದ್ರೆ ಅವ್ರ ಒಂದು ನಿಜವಾದಂತ ಶಿಷ್ಯಂದಿರೇ ಆಗಿದ್ರೆ ಅಂದ್ರೆ ಮೋಷನು ಕೂಡ ಏನ್ ಮಾಡಿದ್ರು ಅಂತ ಅಂದ್ರೆ ಆತ್ಮೀಯರೇ ಆ ಒಂದು ಕೆಂಪು ಸಮುದ್ರ ದಾಟಿಸ್ಬೇಕಾದ್ರೆ ದೀಕ್ಷಾ ಸ್ಥಾನ ಕೊಟ್ಟಿ ಇಸ್ರೇಲ್ಸ್ಗಳನ್ನೆಲ್ಲನು ಯಹೋದಿಗಳನ್ನೆಲ್ಲರನ್ನು ಕೂಡ ಕರ್ಕೊಂಡು ನ ಕರ್ಕೊಂಡ್ ಬಂದಿದ್ದು ಪ್ರಿಯರೇ ಇರ್ಬೇಕಾದ್ರೆ ಅವ್ರ ಮತ್ತೆ ನೀವ್ ಕೇಳಿಲ್ದೇ ಇರ್ಬೇಕಾದ್ರೆ ನನ್ ಎಲ್ಲಿ ಕೇಳ್ತೀರಾ ಅಂತ ಅನ್ಬಿಟ್ಟು ಏನಕ್ಕೆ ಈ ಒಂದು ಮಾತ ನೋಡಿ ನನ್ ಬಗ್ಗೆ ಮೋಸಕ್ಕೆ ಯಾಕೆ ಅರ್ಥ ಮಾಡ್ಕೊಂಡು ತಿಳ್ಕೊಂತ ಇಲ್ಲ ಅಂತ ಅನ್ಬಿಟ್ಟು ಅಂದ್ರೆ ಅವರ ಒಂದು ಜನಾಂಗದಲ್ಲಿ ನಾ ಬೇರೆತ್ತಿ ಬ್ಯಾ ಬೇರೆತ್ತು ಮಾತಾಡೋದಕ್ಕೆ ಪ್ರಯತ್ನ ಪಟ್ಟು ಈ ಒಂದು ಸನ್ನಿವೇಶನ ಕೂಡ ಹೇಳಿರೋದಕ್ಕೆ ಸಾಧ್ಯವಾಗಿರತ್ತೆ ಇಷ್ಟೆಲ್ಲಾ ಹೇಳಾದ್ಮೇಲೆ ಅವ್ರ ಮ ಮಾತುಗಳನ್ನ ಕೇಳಿರೋರೆಲ್ಲರೂ ಕೂಡ ನಂಬುದ್ರ ಅಂತಂದ್ರೆ ನಂಬಿದ್ರು ನಂಬಿರ್ತಾರೆ ನಂಬಿಲ್ದೆ ಹೋಗಿದ್ರು ಹೋಗಿರ್ತಾರೆ ಬಟ್ ಶಿಷ್ಯಂದಿರ್ಗೆಲ್ಲರಿಗೂ ಕೂಡ ಒಂದು ಪಾಠ ಅರ್ಥ ಆಗಿರತ್ತೆ ರೀ ಇಷ್ಟೆಲ್ಲಾ ಇಷ್ಟೆಲ್ಲ ಹೇಳಿದ್ದಾರೆ ಅಂತಂದ್ರೆ ಏಸು ಕ್ರಿಸ್ತರು ಅಲ್ಲಿದ್ದಂತ ಹನ್ನೆರಡು ಜನ ಶಿಷ್ಯಂದಿರು ಮತ್ತೆ ಅನೇಕ ಸ್ತ್ರೀಯರು ಅನೇಕ ಅಹ್ ಅನೇಕ ರೀತಿಯ ಒಂದು ಸುವಾರ್ತೆಗೆ ಸಹಾಯ ಮಾಡಿದಂತ ಅನೇಕ ಮಂದಿಗಳೆಲ್ಲರೂ ಇದ್ದಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಅರ್ಥ ಆಗಿರತ್ತೆ ಆದ್ರೆ ಯಾರ್ಗ ಅರ್ಥ ಆಗಿರಲ್ಲ ಅಂದ್ರೆ ಈ ಇಸ್ರೇಲ್ ಸೇಲ್ ಇದ್ದಂತ ಅಪ್ಪಟ ಶಾಸ್ತ್ರಿಗಳು ಅವ್ರ ಸದಕಾರಿಗಳಿಗೆ ಅರ್ಥ ಆಗಿರಲ್ಲ ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಸ್ವಾಮಿನ ಹೇಗಾದ್ರು ಮಾಡಿ ಸುಳ್ಳು ಸಾಕ್ಷಿಲಿ ಸೆರೆ ಹಿಡ್ದಿ ಅವ್ರನ್ನ ನಮ್ಮ ಒಂದು ದಾರಿಯಿಂದ ಬೇ ಅಂದ್ರೆ ಕೊಲಾ ಅಂದ್ರೆ ಕಂಪ್ಲೀಟ್ ಆಗಿ ಡೆಮಾಲಿಶ್ ಮಾಡೋದಕ್ಕೆನೆ ಅವರ ಒಂದು ಇಚ್ಛೆ ಇತ್ತು ಮುಂದಿನ ಒಂದು ಪ್ಯಾರ ನಾವು ನೋಡೋಣ ಇದು ಈ ಒಂದು ಘಟನೆ ಮೂರ್ ಸಾವಿರದ ಐನೂರ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನ ಯೋಹಾನ ಐದನೇ ಅದೇ ಒಂದರಿಂದ ಹದಿನೈದನೇ ವರ್ಷದಲ್ಲಿ ಇರುವಂತ ಒಂದು ಘಟನೆಯನ್ನ ಇಲ್ಲಿ ನಮಗೆ ಉಲ್ಲೇಖ ಮಾಡಿದ್ದಾರೆ ಈ ಒಂದು ಸಂಗತಿನ ಯಾರು ಗೊತ್ತಿಲ್ಲ ರವಿ ಬ್ರದರ್ ನಿಮ್ ಬಳಿ ಟೆಕ್ಸ್ಟ್ ಬುಕ್ ಇದೆಯಾ

ಆತನ ಹಿಂದೆ ಹೋಗುತ್ತಿತ್ತು ಬೆತತ್ಸಾ ಎಂಬ ಶಬ್ದವು ಕರುಣಾಲಯ ಎಂಬುದನ್ನು ಸೂಚಿಸುತ್ತದೆ ಎರಸಲೇಮಿನ ಗೋಡೆಯ ಹತ್ತಿರ ಒಂದು ವಿಶಾಲವಾದ ಕೊಳಕ್ಕೆ ಹೊಂದಿಕೊಂಡು ಹೊಂದಿಕೊಂಡಿರುವಂತಹ ಐದು ಮಂಟಪಗಳಿಗೆ ಈ ಹೆಸರು ಕೊಡಲಾಗಿತ್ತು ಈ ಕೊಳಕ್ಕೆ ಭೂಮಿಯೊಳಗಣ ಜಲಾಶಯದಿಂದ ಹೊರಡುವ ಬುಗ್ಗಿಯೊಂದರಿಂದ ನೀರು ಒದಗುತ್ತಿತ್ತು ಆ ಭೂಗರ್ಭದ ಜಲಾಶಯವು ಕೆಲವು ವಿಧವಾದ ಅನಿಲಗಳನ್ನು ಚಲಿಸದಂತೆ ತಡೆದು ತನ್ನೊಳಗೆ ಹಿಡಿದುಕೊಂಡಿರುತ್ತಿತ್ತು ಕೆಲವೊಂದು ಸಾರಿ ಪೆಟ್ರೋಲಿಯಂ ಎಣ್ಣೆಯ ಬಾವಿಗಳು ತನ್ನಲ್ಲಿ ಅಡಗಿರುವ ಅನಿಲಗಳನ್ನು ಹೊರಹಾಕುವಂತೆ ಈ ಅನಿಲಗಳು ಜಲಾಶಯದಲ್ಲಿ ಶೇಖರಣೆಯಾಗಿ ಒತ್ತಡ ಉಂಟಾದಾಗ ಅವುಗಳು ರಭಸವಾಗಿ ಗುಳ್ಳೆಗಳಂತೆ ಬುಗ್ಗಿಯ ನೀರಿನೊಂದಿಗೆ ಹೊರದೂಡಲ್ಪಡುತ್ತಿದ್ದವು ಈ ಅನಿಲದೊಡನೆ ಬೆರೆತ ನೀರು ಆ ಸಮಕಾಲಗಳಲ್ಲಿ ಉಕ್ಕಿ ಹರಿದು ಬರುತ್ತಿತ್ತು ಮತ್ತು ಇಂತಹ ಸಮಯಗಳಲ್ಲಿ ಒಳ ಉಕ್ಕುವ ಅನಿಲ ಮಿಶ್ರವಾದ ನೀರಿನ ರಭಸದಿಂದ ಕೊಳವು ಕಲಕಿದಂತಾಗಿ ನೀರು ಬಿಸಿಯಾಗಿ ಕುದಿಯ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ವ್ಯತ್ಯಸ್ತ ಬಗ್ಗೆ ರೀಪ್ರಿಂಟ್ ಮುನ್ನೂರು ಸಾವಿರದ ಐನೂರು ನಮ್ಗೆ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ನಮ್ಮ ಹಿರಿಯ ಸಹೋದರಾದಂತಹ ರಜಲ್ ಬ್ರದರ್ ಅವರು ತುಂಬಾ ಸುಲಭವಾದಂತಹ ರೀತಿಯಲ್ಲಿ ನಮ್ಗೆ ಅರ್ಥಪಡಿಸಿದ್ದಾರೆ ನೋಡಿ ಈ ಒಂದು ಬೆಥಸ್ತ ಅಂದ್ರೆ ಅರ್ಥ ಅಂತಂದ್ರೆ ಕರುಣಾಲಯ ಯಾಕಿದು ಕರುಣಾಲಯ ಅಂತ ಅಂದ್ಬಿಟ್ಟು ಹೆಸರು ಕೊಟ್ಟಿದ್ದಾರೆ ಅಂತಂದ್ರೆ ಇದು ಒಂದು ರೋಗದಲ್ಲಿ ಅಹ್ ಅಸ್ವಸ್ಥದಲ್ಲಿರುವಂತವ್ರೆಲ್ಲರಿಗೂ ಕೂಡ ಒಂದು ಸ್ವಸ್ಥತೆ ನೀಡುವಂತ ಒಂದು ಕೊಳ ಇದು ಎಲ್ಲಿ ಇತ್ತು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ್ಯ ಇದು ದೇವಾಲಯದ ಹತ್ರದಲ್ಲೇ ಇದ್ದಂತ ಒಂದು ಸ್ಥಳದಲ್ಲಿ ಇದ್ದಂತ ಒಂದು ಜಾಗ ಈ ಒಂದು ಜಾಗದಲ್ಲಿ ಪ್ರಮುಖವಾಗಿ ಏನಿತ್ತು ಅಂತಂದ್ರೆ ಐದು ಮಂಟಪ ಇತ್ತು ಆ ಮಂಟಪದ ಕೆಳಗಡೆನೇ ಏನಿತ್ತು ಅಂತಂದ್ರೆ ಈ ಒಂದು ಕೊಳ ಈ ಒಂದು ಕೊಳಕ್ಕೆ ಏನ ಯಾರಾದ್ರೂ ಆರ್ಟಿಫಿಷಿಯಲ್ ಆಗಿ ನೀರ್ ತಂದಾಕ್ತಿದ್ರ ಅಂದ್ರೆ ಇಲ್ಲಾರಿ ಇದ್ರ ಅಂಡರ್ ಗ್ರೌಂಡ್ ವಾಟರ್ ಫೆಸಿಲಿಟಿ ಅಂದ್ರೆ ಈಗ ನೀವೆಲ್ಲರೂ ಕೂಡ ಈ ಒಂದು ಬೆಟ್ಟಗಳ ಹತ್ರ ಎಲ್ಲ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀರಾ ಆದ್ರೆ ನೀರು ಉಕ್ತಾ ಇರತ್ತೆ ಅದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಫ್ರೆಶ್ ವಾಟರ್ಸ್ ಈ ತರ ಬೋರ್ಗಿ ಓಪನ್ ಮಾಡಂಗಿಲ್ಲ ಆಗಿದ್ರು ಕೂಡ ಬಂಡೆಗಳ ಒಂದು ನಡುವೆಯಿಂದ ಇಲ್ಲ ಭೂಮಂಡಲದಿಂದ ಬರೋ ಅಂತ ಒಂದು ಬಿಸಿ ಬಿ ಒಂದು ಒಳ್ಳೆ ವಿಶೇಷವಾದಂತ ನೀರು ತಣ್ಣಗಿರುತ್ತೆ ಆದ್ರೆ ಇಲ್ಲಿರುವಂತ ನೀರು ಹೇಗಿತ್ತು ಅಂತಂದ್ರೆ ತುಂಬಾ ವಿಶೇಷವಾದಂತಹ ರೀತಿಯಲ್ಲಿ ಇತ್ತು ಅದೊಂದು ಅಂತಂದ್ರೆ ಇಸ್ರೇಲ್ ಬಂದು ಏನಾಗಿದೆ ಅಂತಂದ್ರೆ ಮಿಡಲ್ ಈಸ್ಟ್ ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ಮಧ್ಯ ಭಾಗದಲ್ಲಿರುವಂತಹ ಒಂದು ಸ್ಥಳದಲ್ಲಿರುವಂತ ಒಂದು ಜಾಗರಿ ಇಲ್ಲಿ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರಿ ಇಲ್ಲಿ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೆ ಆ ಒಂದು ಮಿಡಲ್ ಈಸ್ಟ್ ಜಾಗದಲ್ಲೆಲ್ಲ ಏನ್ ಸಿಗುತ್ತೆ ಅತಿ ಹೆಚ್ಚಾಗಿ ಅಂತಂದ್ರೆ ನೀರ್ ಸಿಗುತ್ತಾ ಅಂದ್ರೆ ನೀರ್ ಸಿಗ ತುಂಬಾ ಕಷ್ಟ ಅಲ್ಲಿ ಜಾಸ್ತಿ ಸಿಗೋದೇ ಪೆಟ್ರೋಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂದ್ರೆ ಏನು ಪ್ಯೂರ್ ಪೆಟ್ರೋಲ್ ಸಿಗಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ತರ ಸಿಗುತ್ತೆ ಅಲ್ಲೆಲ್ಲಾ ನಾವಿಲ್ಲೆಲ್ಲ ನೂರು ರೂಪಾಯಿ ಕೊಟ್ಟಿ ಪೆಟ್ರೋಲ್ ಹಾಕಿಸ್ತೀವಿ ಅಲ್ಲೆಲ್ಲಾ ಎಷ್ಟಿದೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ಎಪ್ಪತ್ತು ಇಪ್ಪತ್ತೈದು ರೂಪಾಯಿ ಲೀಟರ್ಗೆ ಅಷ್ಟೊಂದು ಕಮ್ಮಿ ಅಷ್ಟೊಂದು ಹೇರಳವಾಗಿ ಸಿಗುವಂತ ಒಂದು ಜಾಗನೇ ಇದು ಮಿಡಲ್ ಈಸ್ಟ್ ಸೊ ಈಗ್ಲೂ ಕೂಡ ಯುದ್ಧ ನಡೀತಾ ಇದೆ ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಪ್ರಾಂತ್ಯ ಹಿಡಿದ ಹಿಡಿತನ ತಗೋಬೇಕು ಅನ್ನೋದೇ ಒಂದು ಎಲ್ಲಾ ಮುಸ್ಲಿಮ್ಸ್ ಒಂದು ಒತ್ತಾಯ ಸೊ ಅದು ಬಿಡಿ ಔಟ್ ಆಫ್ ಕಾನ್ಸ್ಟೆಂಟ್ ನಾವು ಮತ್ತೆ ಬಂದ್ಬಿಡೋಣ ಇಲ್ಲಿ ಏನಾಗಿದೆ ಅಂತಂದ್ರೆ ಇದು ಜ್ವಾಲಾಮುಖಿ ನೀವೆಲ್ಲ ನೋಡಿರ್ತೀರಲ್ವಾ ಬೆಟ್ಟದ ತುದಿಯಿಂದ ಜ್ವಾಲಾಮುಖಿ ಉಕ್ಕುತ್ತಲ್ಲ ಅದು ಯಾಕೆ ಉಕ್ಕುತ್ತೆ ಅಂತಂದ್ರೆ ಔಟರ್ ಟೆಂಪರೇಚರ್ ಭೂಮಿಯ ಒಂದು ವಾತಾವರಣ ತಾಪಮಾನ ಆ ಒಂದು ವಿಶೇಷವಾದಂತ ರೀತಿ ಒತ್ತಡಗಳು ಉಂಟಾದಾಗಲೇ ಉಕ್ಕೋದು ಸಾಧ್ಯ ಆದ್ರೆ ಈ ಒಂದು ವ್ಯತ್ಯಸ್ತ ಕೊಳದಲ್ಲಿ ಏನಾಗಿದೆ ಅಂತಂದ್ರೆ ನೀರಿದೆ ಒಂದು ಪದರ ಪೂರ್ತಿ ನೀರಿದೆ ಆದ್ರೆ ಅದ್ರ ಕೆಳಗಡೆ ಪದರ ಏನಾಗಿದೆ ಅಂತಂದ್ರೆ ಪೆಟ್ರೋಲಿಯಂ ನಿಂದ ಅನಿಲಗಳಿಂದ ಗೊಳಗೊಂಡುತ್ತೆ ಅಂದ್ರೆ ಏನರ್ಥ ಅಂತಂದ್ರೆ ಅಂದ್ರೆ ಬಾಯ್ಲ್ ಆಗುವಂತ ಒಂದು ಸನ್ನಿವೇಶ ಇರುವಂತ ಒಂದು ಜಾಗ ಅದು ಆ ಜಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು ಕಾಲ ಅಂದ್ರೆ ಆ ಒಂದು ಜಾತ್ರೆಯ ಸಂದರ್ಭದಲ್ಲೇನೆ ಅಂದ್ರೆ ಒಂದು ವರ್ಷದಲ್ಲಿ ಒಂದು ಸಾರಿ ಸೊ ನೋಡಿ ಜಿಯೋಗ್ರಫಿಕಲಿ ಆಮೇಲಿಂದ ಅಸ್ಟ್ರಾನಮಿಕಲಿ ಈ ಒಂದು ಆ ಕರುಣಾಲಯ ಬೆತ್ತಸ್ತ ಕೊಳ ಏನಾಗಿದೆ ಅಂತಂದ್ರೆ ಪ್ರೂವ್ ಆಗಿದೆ ಸೊ ಈ ಜಿಯೋಗ್ರಾಫಿಕಲಿ ಅಂತಂದ್ರೆ ಏನು ಸೊ ಈ ಭೂಮಿಯ ಒಂದು ತಾಪಮಾನ ಒತ್ತಡಗಳಿಂದ ಆ ಒಂದು ಜಾತ್ರೆ ಉಕ್ಕೋ ಉಕ್ಕುವಂತ ಒಂದು ಸನ್ನಿವೇಶ ಅದು ಎಷ್ಟೊತ್ತು ಐದರಿಂದ ಹತ್ತು ನಿಮಿಷ ಅಂತ ಅನ್ಬಿಟ್ಟು ನಾವು ಬೈಬಲ್ ಅಲ್ಲಿ ನೋಡ್ತಾ ಇದ್ವಿ ಸೊ ಮೋಸ್ಟ್ ಪ್ರಾಬ್ಲಿ ಇರಬಹುದೇನು ಸೊ ಈಗ ವಾಲ್ಕೆನೋಗಳು ಕೂಡ ಏನಾಗುತ್ತೆ ಏನು ದಿನ ಪೂರ್ತಿ ಉಕ್ತಾ ಇರತ್ತ ಅಂದ್ರೆ ಇಲ್ಲಾರಿ ಅಂದ್ರೆ ಒಂದು ನಿರ್ಗಿಷ್ಟವಾದಂತ ಒಂದು ಸಮಯದವರೆಗೆ ಉಕ್ಕೋದಕ್ಕೆ ಸಾಧ್ಯ ಅದೇ ತರನೇ ಈ ಒಂದು ಸ್ಥಳದಲ್ಲಿ ನೀರು ಉಕ್ಕುತ್ತೆ ಈ ಒಂದು ಉಕ್ಕುವಂತ ನೀರ್ ಏನಾಗಿರುತ್ತೆ ಅಂತಂದ್ರೆ ಈ ಒಂದು ಪ್ರಾಡಕ್ಟ್ಗಳನ್ನೆಲ್ಲ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನೆಲ್ಲ ಸ್ವಲ್ಪ ಮಿಶ್ರಿತ ಆಗಿ ಗುಳ್ಳೆ ಗುಳ್ಳೆ ಬರುತ್ತೆ ಈಗ ಬಿಸಿನೀರ್ ನಾವು ಕಾಯಿಸಿದ್ರೆ ಹೇಗೆ ಗುಳ್ಳೆ ಗುಳ್ಳೆ ಬರುತ್ತೋ ಆ ರೀತಿ ಗುಳ್ಳೆ ಗುಳ್ಳೆ ಬಂದು ಉಕ್ಕಿ 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 ಏನಾಗುತ್ತೆ ಅಂತಂದ್ರೆ ಕಣ್ಣಗಾಗ್ಬಿಡುತ್ತೆ ಸೊ ಈ ಒಂದು ಸ್ಥಳದಲ್ಲಿ ಯಾರಾದ್ರೂ ಮನುಷ್ಯ ಹೋದ ಅಂತಂದ್ರೆ ಏನಾಗುತ್ತೆ ಆರೋಗ್ಯವಂತನಾಗಿ ಹೋಗ್ತಾನೆ ಇದೊಂದು ಚಮತ್ಕಾರ ಒಂದು ಅದ್ಭುತ ಈಗ ಯೇಸು ಕ್ರಿಸ್ತ ಎಲ್ಲಾ ರೀತಿಯಲ್ಲಿ ಒಂದು ಅದ್ಭುತಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ರಲ್ಲ ಅದೇ ತರ ಇಸ್ರೇಲ್ ಒಂದು ಜಾಗದಲ್ಲಿ ನಡೀತಿರೋ ಒಂದು ದೇವರ ಒಂದು ಅನುಗ್ರಹದಿಂದ ನಡೀತಿರೋ ಒಂದು ಅದ್ಭುತ ಇದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ನೆಕ್ಸ್ಟ್ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಅಮೃತ ಸಿಸ್ಟರ್ ರೀಡ್ ಮಾಡಿ ಈ ಅಸಾಧಾರಣ ವಿದ್ಯಮಾನವನ್ನು ಅರಿಯದೆ ಹಲವರು ಈ ಕೊಳದ ನೀರಿನ ತಳಮಳವು ಒಂದು ಅದ್ಭುತವೆಂದು ತಿಳಿದು ಇದನ್ನು ಪರಲೋಕದಿಂದ ಬಂದ ಒಬ್ಬ ದೇವದೂತನು ಮಾಡುವ ಕಾರ್ಯಕ್ಕೆ ಇದನ್ನು ಆರೋಪಿಸಿ ಹೇಳುತ್ತಿದ್ದರು ಭಾಗಶಃ ನಂಬಿಕೆಯು ಉಂಟು ಮಾಡುವ ಚೈತನ್ಯದಾಯಕವಾದ ಪ್ರಭಾ ಪ್ರಭಾ ಪ್ರಭಾದಿಂದಲೂ ಮತ್ತು ಭಾಗಶಃ ಕೆಲವು ಔಷಧಿಯ ಗುಣದಿಂದ ಕೂಡಿದ ಅನಿಲವು ಉಂಟು ಮಾಡುವ ಗುಣ ಗುಣಕಾರಿ ಪ್ರಭಾವದಿಂದ ಬಹುಶಃ ಈ ಕೊಳವು ಈ ಪ್ರಾಂತದಲ್ಲೆಲ್ಲ ಬಹು ಪ್ರಸಿದ್ಧಿಯಾಗುವಂತೆ ಮಾಡಿತ್ತು ಕೊಳವು ಉಕ್ಕಿದ ಕೂಡಲೇ ಅದರೊಳಗೆ ಇಳಿಯುವವರಿಗೆ ಮಾತ್ರ ಅಲ್ಲಿ ಉಕ್ಕಿ ಹೇಳುವ ಅನಿಲದಿಂದ ಲಾಭ ಉಂಟಾಗುವುದೆಂಬ ಸಲಹೆಯು ಆ ಮೂಲಕ ಲಾಭ ಪಡೆದವರಿಂದ ಪ್ರಚಾರವಾಗುತ್ತಿತ್ತು ಅನಿಲ ಅನಿಲ ಪೂರಿತವಾದ ನೀರು ಒಂದು ಸಾರಿ ಕೊಳವನ್ನು ತಲುಪಿದ ಕೂಡಲೇ ಅನಿಲವು ತ್ವರಿತವಾಗಿ ವಾತಾವರಣದಲ್ಲಿ ಕೂಡಿಕೊಳ್ಳಲು ಅಲ್ಲಿ ಯಾರು ಮೊದಲು ಇಳಿಯುವರೋ ಅವರು ಉಸಿರನ್ನು ಎಳೆದುಕೊಳ್ಳುವುದರಿಂದ ಆಗ ಬಿಡುಗಡೆಯಾದ ಆಮ್ಲಜನಕ ಅಥವಾ ಯಾವುದೇ ಶುಭಕಾರಿ ಅನಿಲದ ಮೂಲಕ ತಮ್ಮ ದೇಹದ ಮೇಲೆ ಹಿತಕಾರಿ ಪರಿಣಾಮ अमृता सिस्टर वॉइस कट ಆಗಿದೆ अमृता सिस्टर कट ಆಗಿದೆ वॉइस ಅನು ಸಿಸ್ಟರ್ ನೆಕ್ಸ್ಟ್ ಪರ ರೀಡ್ ಮಾಡ್ತೀರಾ ಆಯ್ತು ಥ್ಯಾಂಕ್ ಯು ಸಿಸ್ಟರ್ ಫಸ್ಟ್ ಇಂದನೇ ಮಾಡ್ಲಾ ಇಲ್ಲ ಕಂಟಿನ್ಯೂ ಮಾಡ್ಲಾ ಕಂಟಿನ್ಯೂ ಮಾಡಿ ಸಿಸ್ಟರ್ ಅಲ್ಲಿ ಯಾರು ಮೊದಲು ಇಳಿಯುವರು ಅವರು ಉಸಿರನ್ನು ಎಳೆದುಕೊಳ್ಳುವುದರಿಂದ ಆಗ ಬಿಡುಗಡೆಯಾದ ಆಮ್ಲಜನಕ ಅಥವಾ ಯಾವುದೇ ಶುಭಕಾರಿ ಅನಿಲದ ಮೂಲಕ ತಮ್ಮ ದೇಹದ ಮೇಲೆ ಹಿತಕ ಹಿತಕಾರಿ ಪರಿಣಾಮಗಳನ್ನು ಪಡ್ಕೊಳ್ಳುವರು ಈ ದಿನದಲ್ಲೂ ಲೋಕದ ಹಲವಾರು ಭಾಗಗಳಲ್ಲಿ ಇಂತಹ ಅನೇಕ ಬುಗ್ಗೆಗಳು ಇರುವುದಾಗಿ ತಿಳಿದು ಬಂದಿದೆ ಮತ್ತು ಇವುಗಳಲ್ಲಿ ಹಲವು ಬುಗ್ಗೆಗಳು ಔಷಧೀಯ ಗುಣವುಳ ಗುಣವುಳ್ಳವುಗಳಾಗಿದ್ದು ಅವುಗಳಲ್ಲಿ ಯಾವುದೇ ಒಂದು ಅದ್ಭುತ ನಡೆದಿರುವುದೆಂಬ ಸಂದೇಹವಿರುವುದಿಲ್ಲ ಈ ವಿಷಯವಾಗಿ ಅಮೆರಿಕನ್ ಸೈಕ್ಲೋಪೀಡಿಯಾ ಎಂಬ ಗ್ರಂಥದಲ್ಲಿ ಹೀಗೆ ಹೇಳಲಾಗಿದೆ ಆತ್ಮೀಯ ಸಹೋದರ ಮತ್ತು ಸಹೋದರರೆ ನೋಡಿ ಇಲ್ಲಿ ನಡೆದಿರೋ ಒಂದು ಘಟನೆ ಬಗ್ಗೆ ನಮ್ಮ ಹಿರಿಯ ಸಹೋದರು ಹೇಳ್ತಾ ಇರ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೆ ಈ ಒಂದು ಕಳ ಕೊಳ ಇದೆಯಲ್ಲ ಬೆತಸ್ತ ಕೊಳ ಇದು ಯಾವುದೇ ಒಂದು ಚಮತ್ಕಾರನೆ ಆಗ್ಲಿ ಅದ್ಭುತನೇ ಆಗ್ಲಿ ಪರಲೋಕದಿಂದ ದಿಂದ ದೇವದೂತರು ಬಂದಿ ನಡೆಸಿರೋದು ಅಂತ ಅನ್ಬಿಟ್ಟು ಯಾ ಎಲ್ರು ಅನ್ಕೊಂಡಿದ್ರು ಕೂಡ ಅದು ಭಾಗಶಃ ಅದು ನಂಬಿಕೆ ಅಷ್ಟೇ ಅದು ನಿಜವಾಗ್ಲೂ ಆಗಿರೋದಕ್ ಸಾಧ್ಯ ಅಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರ ಯಾಕೆ ಅಂತಂದ್ರೆ ಈ ಒಂದು ಬುಕ್ ಬರಿ ಒಂದೇ ಇದ್ ಕಡೆ ಎಲ್ಲ ತುಂಬಾ ಕಡೆ ಇದೆ ಈಗ್ಲೂ ಕೂಡ ನೀವು ವಿಕಿಪೀಡಿಯಾಗಳಲ್ಲಿ ಆಗ್ಲಿ ಎಲ್ಲಾ ಕಡೆನೇ ನೀವು ನೋಡಿ ಅಲ್ಲೆಲ್ಲಾ ಏನಾಗಿರುತ್ತೆ ಅಂತಂದ್ರೆ ಈ ತರ ಉಕ್ಕು ವಾಲ್ಕೆನೋ ಜಾಗಗಳೆಲ್ಲ ಇರುತ್ತಲ್ಲ ಉಕ್ಕು ಅಂತ ಒಂದು ಜಾಗಗಳು ಕೆಸರು ಮಣ್ಣಿನ ಒಂದು ಜಾಗಗಳು ಅಂತ ಜಾಗಗಳಿಗೆಲ್ಲ ಅಲ್ಲಿ ಏನಂತಂದ್ರೆ ತುಂಬಾ ಒಳ್ಳೆ ಒಂದು ರೀತಿಯಲ್ಲಿ ಇರುತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಸೊ ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ 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 ನಾವ್ ನೋಡ್ಬೇಕಾದ್ರೆ ಈಗ ನಮ್ಗೆ ಕೈ ಆಗ ಏನಾದ್ರು ಗಾಯ ಆದಾಗ ನಾವೆಲ್ಲ ಕ್ರೀಮ್ ಹಚ್ಕೊಳ್ಳೋದು ಕಾಲು ಕೈ ಒಡ್ಕೊಂಡಾಗ ಎಲ್ಲ ನಾವು ವ್ಯಾಸಲಿನ್ ಹಚ್ಕೊಳ್ಳೋದು ಇವೆಲ್ಲ ಯಾವ್ದ್ರಲ್ಲಿ ಮಾಡೋದು ಅಂತಂದ್ರೆ ಈ ಒಂದು ಅನಿಲಗಳಿಂದಲೇ ಮಾಡೋದಕ್ಕೆ ಸಾಧ್ಯ ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಘಟನೆ ಪ್ರಿಯ ಸೌದರ ಮತ್ತು ಸೋದರರೆ ಅದು ಉಕ್ಕೋದ್ ಏನಾಗಿರುತ್ತೆ ಅಂದ್ರೆ ಕೆಲವೇ ಸಮಯ ಆ ಒಂದು ಹುಕ್ಕೋ ಸಂದರ್ಭದಲ್ಲಿ ಅಲ್ಲಿದ್ದಂತ ಮನುಷ್ಯಗಳು ಉಸಿರನ್ನ ಹಂಗೆ ಬಿಗಿದಿಟ್ಟಿ ಇಟ್ಟಿ ಅಲ್ಲಿಗೆ ಧುಮುಕ್ ಬಿಟ್ರು ಅನ್ಕೊಳ್ಳಿ ಅಂದ್ರೆ ನೀರು ಹತ್ರ ಉಂಟೋದ್ರು ಧುಮುಕುದ್ರು ಅಂದಾಗ ಏನಾಗತ್ತೆ ಅಂತಂದ್ರೆ ಎಲ್ಲಾ ರೀತಿಯ ಒಂದು ಆ ಒಂದು ಬಲಹೀನತೆಗಳು ಮತ್ತೆ ಏನೋ ಒಂದು ತೊಂದರೆಗಳು ಏನೇ ಇದ್ರೂ ಕೂಡ ಏನಾಗ್ತಿತ್ತು ಅಂತಂದ್ರೆ ಆ ಹೊರಗಡೆ ಬಂದಾದ್ಮೇಲೆ ಗುಣಮುಖರಾಗ್ತಿದ್ರು ಅಂದ್ರೆ ಪ್ರಿಯ ಸಹೋದರ ಮತ್ತು ಸೋದರರೇ ಆ ಅನಿಲಗಳೆಲ್ಲಾನು ಕೂಡ ಏನಾಗ್ತಿತ್ತು ದೇಹದ ಒಳಗಡೆ ಹೋಗಿ ದೇಹದಲ್ಲಿ ಇದ್ದಂತ ಒಂದು ರೀತಿಯ ಒಂದು ತೊಂದರೆಗಳನ್ನೆಲ್ಲಾನು ಕೂಡ ಪರಿಹಾರ ಆಗ್ತಿತ್ತು ಎಕ್ಸಾಂಪಲ್ ರೋಗನೇ ಇರಬಹುದು ಸೊ ಅದಕ್ಕೆಲ್ಲ ಏನು ಟ್ರೀಟ್ಮೆಂಟ್ ಐಟ್ಮೆಂಟ್ಸ್ ಗಳು ಕ್ರೀಮ್ಸ್ ಗಳು ಇವೇನೆ ಅಪ್ಲಿಕೇಶನ್ಸ್ ಸೊ ಆಗಿನ ಕಾಲದಲ್ಲೆಲ್ಲ ಯಾವ್ದೇ ತರ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡ್ತಿರ್ಲಾರಿ ಎಲ್ಲಾ ಏನಾಗಿತ್ತು ಅಂತಂದ್ರೆ ನೈಸರ್ಗಿಕವಾದಂತ ಒಂದು ಟ್ರೀಟ್ಮೆಂಟ್ಸ್ ಗಳ ಅದನ್ನೇ ಇಲ್ಲೂ ಕೂಡ ಆ ಒಂದು ಕೊಳದ ಹತ್ರ ಆ ಬುಗ್ಗೆ ಹತ್ರ ನಡೆದಿರೋದಕ್ಕೆ ಘಟನೆ ಇರೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ನಮ್ಗೆ ಸಹೋದರಿ ಹಿರಿಯ ಸಹೋದರಿ ಹೇಳ್ತಾ ಇದ್ದಾರೆ ಇದು ಎಲ್ಲೇ ಈ ಒಂದು ಘಟನೆನ ಅಮೇರಿಕ ಸೈಕ್ಲೋಪೀಡಿಯಾ ಅನ್ನೋ ಒಬ್ಬ ಒಂದು ಸಂಶೋಧಕರು ಅಹ್ ಇದನ್ನ ಸಂಪೂರ್ಣವಾಗಿ ಕೂಲಂಕುಶವಾಗಿ ಹೇಳಿದ್ದಾರೆ ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ ಇದು ಬರೀ ಇಸ್ರೇಲಲ್ಲೇ ಅಲ್ಲ ಎಲ್ಲಾ ರೀತಿಯ ಒಂದು ಜಾಗಗಳಲ್ಲೂ ಕೂಡ ಅಂದ್ರೆ ಮಿಡ್ ಈ ಮಿಡಲ್ ಈಸ್ಟ್ ಅನ್ನೋ ಒಂದು ಪ್ರಮುಖವಾದಂತಹ ಒಂದು ಜಾಗಗಳಲ್ಲಿ ಮತ್ತೆ ನಾರ್ತ್ ಅಟ್ ಲ್ಯಾಟಿಟ್ಯೂಡ್ ಮತ್ತೆ ಸೌತ್ ಲ್ಯಾಟಿಟ್ಯೂಡ್ ಬರೋಂತ ಒಂದು ಗ್ರೀನ್ ಗಳೇ ಆಗ್ಲಿ ಅಂತ ಒಂದು ಮನುಷ್ಯರು ವಾತಾವರಣ ಮನುಷ್ಯ ಇರೋದೇ ಇರೋ ಒಂದು ಜಾಗಗಳಲ್ಲಿ ಇಂತ ಒಂದು ಔಷಧಿ ಪೂರ್ವಕವಾದಂತ ಒಂದು ಅಹ್ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಅದರಿಂದ ಮನುಷ್ಯನಿಗೆ ಗುಣಮುಖ ಆಗೋ ತರ ಆಗ್ತಿತ್ತು ಬಟ್ ಪ್ರಿಯ ಸಹೋದರ ಮತ್ತು ಸಹೋದರ ನಾವೆಲ್ಲಿ ತಿಳ್ಕೊಬೇಕು ಇಲ್ಲಿ ಯೇಸು ಸ್ವಾಮಿ ಮಾಡಿರುವಂತ ಒಂದು ಅದ್ಭುತಕ್ಕೂ ಬೇರೆ ಇಲ್ಲಿ ನಡೆಯುವಂತ ಒಂದು ಅದ್ಭುತನೇ ಬೇರೆ ಇಲ್ಲಿ ಏನಾಗಿರತ್ತೆ ಅಂದ್ರೆ ಏನು ಮುಳುಗಿ ಬಂದ ತಕ್ಷಣ ಗುಣ ಆಗಿರೋದಲ್ಲ ಅವ್ರ ಏನಾಗಿರುತ್ತೆ ಮೆಂಟಲಿ ಏನಾಗುತ್ತೆ ನಾನು ಮುಳುಗ್ಬಿಟ್ರೆ ಬಿಟ್ರೆ ನನಗೆ ಗುಣ ಆಗುತ್ತೆ ಅನ್ನೋ ಒಂದು ಮಾ ಆ ಒಂದು ತಾಟಿಂದನೇ ಅರ್ಧ ಅವ್ರ ಗುಣ ಆಗಿರ್ತಾರ ಆ ಒಂದು ಪ್ರಾ ಪೆಟ್ರೋಲಿಯಂ ಎಲ್ಲ ಅಂದ್ರೆ ಆ ಒಂದು ಅನಿಲ ಎಲ್ಲ ದೇಹದ ಮೇಲೆ ಬಿದ್ದಾದ್ಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಅವ್ರ ಗುಣ ಆಗೋಗ್ತಿದ್ರು ಆದ್ರೆ ಸ್ವಾಮಿ ಮಾಡ್ತಿದ್ದ ಅದ್ಭುತ ಹೇಗಿತ್ತು ಅಂತಂದ್ರೆ ಫ್ರಾಕ್ಷನ್ ಆಫ್ ಅಲ್ಲೇನೆ ಆ ಸರ್ಜರಿ ಮಾಡಿ ಹೇಗೆ ಸಕ್ಸೆಸ್ ಆಗುತ್ತೋ ಅದೇ ತರನೇ ಮಿನ ಆ ಸಂದರ್ಭದಲ್ಲೇ ಅದ್ಭುತನಾ ಮಾಡಿ ತೋರಿಸ್ತಾ ಇದ್ರು ನೋಡಿ ಔಷಧಿಗಳ ಬಗ್ಗೆ ಇನ್ನು ಅಳುವಾರ್ ಸಂಗತಿಗಳನ್ನು ನಮಗೆ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ನೆಕ್ಸ್ಟ್ ಎರಡು ಪ್ಯಾರನು ಕೂಡ ಆ ಅಮೃತಾ ಸಿಸ್ಟರ್ ರೀಡ್ ಮಾಡ್ಬಿಡಿ ಮುಂದಿನ ಎರಡು ಪ್ಯಾರ ಔಷಧಿ ಗುಣಗಳಿಂದ ತುಂಬಿದ ನೀರು ಪ್ರಪಂಚದ ಹಲವು ಭಾಗಗಳಲ್ಲಿ ಭಾಗಗಳಲ್ಲಿರುವುದು ಬಹು ಸಾಮಾನ್ಯವಾದ ಸಂಗತಿ ಮತ್ತು ಜನರು ಬಹು ದೂರದಿಂದ ಗುಣ ಹೊಂದಲು ಅಲ್ಲಿಗೆ ಬರುವರು ನೌಪ್ಲಿಯ ಹಾಗೂ ಡೊಡೋರದ ಕ್ಷಾಮ ಗುಣವುಳ್ಳ ನೀರಿನ ಬುಗ್ಗೆಗಳ ಸಂಗತಿಗಳೆಂತೆಯೇ ಸಂಗ ಸಂಗತಿಗಳಂತೆಯೇ ಇವುಗಳ ಬಳಿಯಲ್ಲೇ ವಿಶೇಷವಾದ ಎಸ್ಕೊಲಾಪಿಯಸ್ ದೇವತೆಯ ಅರ್ಚಕರು ತಮ್ಮ ದೇವಸ್ಥಾನವನ್ನು ಕಟ್ಟಿಕೊಳ್ಳುತ್ತಿದ್ದರು ಕಾರ್ಕಸ್ ಮೇಲಿನ ಯುದ್ಧದಲ್ಲಿ ಗಾಯಗೊಂಡ ಗ್ರೀಕ್ ಸೈನಿಕರು ಸುರ್ನಾ ಬಳಿಯಲ್ಲಿರುವ ಅಗಮೇನಾನಿನ ಬುಗ್ಗೆಯ ಮೂಲಕ ಗುಣ ಹೊಂದಿದರು ನಮ್ಮ ಪಾಠದಲ್ಲಿ ಹೆಸರಿಸಿ ಹೇಳಿರುವ ಹಾಗೆ ಈ ರೀತಿಯ ಒಂದು ಬುಗ್ಗೆಯು ಕಿಸಿ ಕಿಸಿಂಜೆನ್ ಎಂಬು ಎಂಬಲ್ಲಿರುವುದು ಅದರಲ್ಲಿನ ಪ್ರತಿದಿನ ಅದೇ ಸಮಯದಲ್ಲಿ ಗಾಳಿಯ ರಭಸದ ಶಬ್ದವ ಗುಳ್ಳೆಗಳು ಏಳತೊಡಗುವವು ಮತ್ತು ಅನಿಲವು ಬಿಡುಗಡೆಯಾಗಿ ಮೇಲೇಳುವ ಆ ಸಮಯದಲ್ಲೇ ಅದು ಬಹು ಪರಿಣಾಮಕಾರಿಯಾಗಿರುವುದು ವಯೋಮಿನ್ ಹಾಗೂ ಇತರೆಡೆ ಮತ್ತು ಐಸೆ ಐಸೆಂಡಿನಲ್ಲಿಯೂ ಸಹ ಕಾಲಕಾಲಕ್ಕೆ ಉಕ್ಕಿ ಅಲುಗಾಡುವಂತಹ ಗುಳ್ಳೆಗಳ ಬಿಸಿ ನೀರಿನ ಬುಗ್ಗೆಗಳಿರುವವು ಪ್ರಿಯ ಸಹೋದರ ಮತ್ತು ಸೌಧರರೇ ಈ ಒಂದು ನೀರಿನ ಬುಗ್ಗೆ ಎಲ್ಲಿದೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕೂಡ ಇದೆ ಪ್ರಿಯರೇ ಇದರಲ್ಲಿ ಹಲವಾರು ಒಂದು ರೋಗ ನಿರೋಧಕವಾದಂತ ಒಂದು ಒಂದು ರೀತಿಯ ಒಂದು ಕೆಮಿಕಲ್ ಪ್ರಾಡಕ್ಟ್ಸ್ ಗಳಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಇಂತ ಬುಗ್ಗೆಗಳಿರೋ ಜಾಗದಲ್ಲೇ ಆಗಿನ ಕಾಲದಲ್ಲಿ ಏನ್ ಮಾಡ್ಬಿಡ್ತಾ ಇದ್ರು ಅಂತಂದ್ರೆ ಒಂದು ಮಂದಿರ ಕಟ್ಟುವಂತದ್ದು ಒಂದು ದೇವಸ್ಥಾನ ಕಟ್ಕೊಬಿಡೋದು ಈಗ ನೋಡಿ ಈಗ್ಲು ಈಗ್ಲೂ ಕೂಡ ನಮ್ಮ ಭಾರತ ದೇಶದಲ್ಲೆಲ್ಲ ಕೇ ಉದಾಹರಣೆ ಹೇಳ್ತಾರೆ ಇರೋ ನಿಮ್ಗೆ ಎಲ್ಲ ಒಂದು ಬೆಟ್ಟಗಳಲ್ಲಿ ಮತ್ತೆ ಇಂತ ಒಂದು ಅದ್ಭುತವಾದಂತ ಪ್ರಕೃತಿಯ ಒಂದು ಜಾಗದಲ್ಲೆಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಬೆಟ್ಟ ಗುಡ್ಡಗಳನ್ನೆಲ್ಲ ಕಟ್ಕೊಂಡ್ಬಿಟ್ಟು ಆ ಒಬ್ಬ ಅಲ್ಲಿರುವಂತ ಜಾಗದಲ್ಲೆಲ್ಲ ಆಲಯ ದೇವಾಲಯ ದೇವಸ್ಥಾನಗಳನ್ನೆಲ್ಲ ಕಟ್ಟಬಿಟ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ತಪ್ಪಾದಂತ ರೀತಿಯ ಒಂದು ರೀತಿಯಲ್ಲಿ ಚಮತ್ಕಾರಗಳನ್ನ ನಡೆಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಸತ್ಯನ ಅಂತ ನಾವು ನೋಡ್ಬೇಕು ಇದು ಸುಳ್ಳುರಿ ಇದು ದೇವರವು ಕೊಟ್ಟಂತ ಒಂದು ಮನುಷ್ಯನಿಗೆ ಕೊಟ್ಟಂತ ಒಂದು ಉಡುಗೊರೆ ಪ್ರಕೃತಿ ಕಡೆಯಿಂದ ಪ್ರಿಯ ಸಹೋದರ ಮತ್ತು ಸೋದರರೆ ಇಂತ ಒಂದು ನೀರು ಬುಗ್ಗೆಗಳಿರುವಂತ ಒಂದು ಜಾಗದಲ್ಲೆಲ್ಲಾನು ಕೂಡ ಗ್ರೀಕ್ ಸೈನಿಕರನ್ನ ಹೆಂಗೆ ಆ ಯುದ್ಧದಲ್ಲಿ ಹೋಗಿ ಎಲ್ಲಾ ರೀತಿಯಲ್ಲಿ ಗಾಯ ಮಾಡ್ಕೊಂಡು ಬಂದಾಗ ಇಂತ ಬುಗ್ಗೆಗಳು ಬರುವಂತ ಜಾಗದಲ್ಲಿ ಅಂತ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ ಅವ್ರಿಗೆ ಗುಣಮುಖ ಮಾಡಿ ಅವ್ರಿಗೆ ಹೀಲ್ ಮಾಡಿ ಅಂದ್ರೆ ಗುಣ ಮಾಡಿ ಅವ್ರಿಗೆ ಮತ್ತೆ ಅವರು ಯುದ್ಧ ಯುದ್ಧಕ್ಕೆ ಕಳಿಸೋದಕ್ಕೆಲ್ಲ ತರ ಸಿದ್ಧತೆ ಆಗಿನ ಕಾಲದಲ್ಲಿ ಮಾಡ್ತಿದ್ರು ಬಟ್ ಈಗಿನ ಕಾಲದಲ್ಲೂ ಕೂಡ ಇಂತ ಒಂದು ಜಾಗಗಳೆಲ್ಲಾನು ಕೂಡ ಏನಾಗಿದೆ ಅಂತಂದ್ರೆ ಆ ಒಂದು ರೀತಿಯಲ್ಲಿ ತಪ್ಪಾದಂತ ರೀತಿಯಲ್ಲಿ ಮಾಡಿ ಆಗಿದೆ ಬಟ್ ಇದೆಲ್ಲ ಮೂಲತಃ ನಾವು ಹುಡುಕದೇ ಆದ್ರೆ ತಂದೆ ದೇವರು ನಮ್ಗೆಲ್ಲರಿಗೂ ಕೊಟ್ಟಿರುವಂತ ಒಂದು ಆಶೀರ್ವಾದ ಸೊ ಇದನ್ನೆಲ್ಲ ನಾವು ಓದ್ಬೇಕಾದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂತ ನಾವ್ ನೋಡ್ಬೇಕಾದ್ರೆ ಏದೇನ್ ತೋಟ ನಮ್ಗೆ ನಾಪಕ ಬರುತ್ತೆ ಪ್ರಿಯ ಸೋದರ ಮತ್ತು ಸೋದರ ಏದೇನ್ ತೋಟದಲ್ಲೂ ಕೂಡ ನಾಲ್ಕು ವಿಧವಾದಂತ ಒಂದು ಮರಗಳಿತ್ತು ನೋಡೋದಕ್ಕೆ ರಮ್ಯವಾಗ್ಯೂ ಆ ತಿನ್ನೋದಕ್ಕೆ ಅನುಕೂಲವಾಗ್ಯೂ ಅದೇ ರೀತಿಯಾಗಿ ಒಳ್ಳೇದ ಕೆಟ್ಟದರ ಅರಿವು ಮತ್ತೆ ಜೀವ ವೃಕ್ಷ ಅಂತ ನಾವು ನೋಡ್ತೀವಿ ಜೀವ ವೃಕ್ಷ ಅಂತ ನಾವು ನೋಡ್ಬೇಕಾದ್ರೆ ಜಸ್ಟ್ ಇಮ್ಯುನಿಟಿ ಪವರ್ ಅಂದ್ರೆ ಆರೋಗ್ಯನ ಕೊಡುವಂತದ್ದು ಸೊ ಏನಾದ್ರು ಒಂದು ತೊಂದರೆಗಳಿಂದ ಮನುಷ್ಯ ಬದ ಬಳಲ್ತಿದ್ದ ಅಂತಂದ್ರೆ ಆ ಒಂದು ಆಹಾರಗಳನ್ನ ಸೇವನೆ ಮಾಡ್ಬಿಟ್ರೆ ತುಂಬಾ ಒಳ್ಳೇದು ಈಗ ನೋಡಿ ಅಮೆಜಾನ್ ಫಾರೆಸ್ಟ್ ಸೊ ಅಲ್ಲಿ ಇಡೀ ಪ್ರಪಂಚಕ್ಕೆ ಶೇಕಡಾ ಹ ಮೂವತ್ತರಿಂದ ನಲ್ವತ್ತರಷ್ಟು ಆಕ್ಸಿಜನ್ ನ ದಯಪಾಲಿಸಿದೆ ಅಂತ ಒಂದು ಜಾಗಗಳೆಲ್ಲ ಏನಾಗಿದೆ ಅಂತಂದ್ರೆ ತುಂಬಾ ಒಳ್ಳೇದು ಈಗ ನಮ್ಗೆ ಇಂಗ್ಲಿಷ್ ಮೆಡಿಸಿನ್ ಗಿಂತ ಹ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರ್ಯ ಯಾವ ಮೆಡಿಸಿನ್ ಬೆಸ್ಟ್ ಅಂತ ನಾವ್ ನೋಡ್ಬೇಕಾದ್ರೆ ಹ ಯಾವ ಮೆಡಿಸಿನ್ ಬೆಸ್ಟ್ ಹರ್ಬಲ್ ಆ ಆಯುರ್ವೇದಿಕ್ ಸೊ ಇದೆ ಬೆಸ್ಟ್ ಪ್ರಿಯರೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಆದ್ರೆ ಕ್ಯೂರ್ ಬೇಗ ಆಗಲ್ಲ ಆದ್ರೆ ಪ್ರಿಯ ಸೋದರ ಮತ್ತು ಸೋದರರೆ ರಿಸಲ್ಟ್ ಮಾತ್ರ ತುಂಬಾ ಒಳ್ಳೇದು ಸೊ ಇದೇ ತರನೆ ಪ್ರಿಯ ಸಹೋದರ ಮತ್ತು ಸೋದರರೇ ನಮ್ಗೆ ಇಲ್ಲಿ ಮೇಲ್ಕಂಡ ವಿಚಾರಗಳು ಹೇಳಿರೋ ಪ್ರಕಾರ ನಾ ಆಗಿನ ಕಾಲದಲ್ಲಿ ಇದ್ದಂತ ಒಂದು ವಿಶೇಷವಾದಂತ ಒಂದು ಕರುಣಾಲಯ ಬೆತಸ್ತ ಕೊಳದಲ್ಲಿ ನಡೆದಿರುವಂತಹ ಒಂದು ವಿಚಾರನ ನಮ್ಗೆ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ತಿಳ್ಕೊಳೋದಿಕ್ಕೆ ಅವಕಾಶ ಸಿಕ್ಕಿದೆ ಸೊ ಈಗಲೂ ಕೂಡ ಇದು ಇದ್ಯಾ ಅಂತಂದ್ರೆ ಈಗಲೂ ಕೂಡ ಹಲವಾರು ಕಡೆ ಇದೆ ಬಟ್ ಅಲ್ಲಿ ಇದ್ಯಾ ಅಂತ ನಾವ್ ನೋಡ್ಬೇಕಾದ್ರೆ ಭಾಗಶಃ ನನಗೆ ಗೊತ್ತಿಲ್ಲ ಸೊ ಉಕ್ಕುವಂತ ಒಂದು ಘಟನೆಗಳ್ ನಡಿಬೇಕಾದ್ರೆ ಇವೆಲ್ಲ ನಡೆಯೋದಕ್ಕೆ ಸಾಧ್ಯ ಆಗಿರುತ್ತೆ ಸೊ ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಇಲ್ಲಿಗೆ ನಾವು ಇವತ್ತಿನ ಪಾಠ ನಾವು ನಿಲ್ಸೋಣ ಮುಂದಿನ ವಾರ ಆ ನೆಕ್ಸ್ಟ್ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಳ ಸೊ ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ ನವೀನ್ ಬ್ರದರ್ ದಯವಿಟ್ಟು ರೆಕಾರ್ಡಿಂಗ್ ನ ಸ್ಟಾಪ್ ಮಾಡ್ತೀರಾ ರೆಕಾರ್ಡ್ ನ ಸ್ಟಾಪ್ ಮಾಡಿ ಬ್ರದರ್ ಕೊನೆಯದಾಗಿ ಒಂದು ಪ್ರೇಯರ್ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ ಆ ನಮ್ಮನ್ನ ಪ್ರಾರ್ಥನೆ ನಡೆಸ್ಬೇಕಾಗಿ ಸೋದರಾದಂತ ಕಿಶೋರ್ ಬ್ರದರ್ ನ ಕೇಳ್ಕೊಳ್ತೇನೆ ಕಿಶೋರ್ ಬ್ರದರ್